श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं शंकारूपेण मच्चित्तं पंकीकृतम भूद्यया किंकरीयस्य सामाया शंकराचार्यमाश्रये प्रह्लादवरदो देवो योऽन्द्रसिंहपरो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाभिनव्यरसि भारत्यभिधान्यतीन्द्रां विद्यानिधीन् मंत्रनिधीन् सदात्मनिष्ठान् भजे मानव शंभुरूपान् सदात्मध्याननिरतं विषयेभ्यः परां मुखं नौमि शास्त्रेषु निष्णातं चंद्रशेखर भारती विवेकिनं महाप्रज्ञं धैर्योदार्यक्षमानिधिं सदाभिनव पूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनय संपन्नं वीतरागं विवेकिनं वंदे वेदांत तत्त्वज्ञं विदुशेखर भारती नमामि यामिनीनाथ लेखालंकृत कुंतलां भवानीं भवसंताप निर्वापण सुधा नदीं नमः श्री शंकरानंद गुरुपादांबुजन्मने सविलास महामोह ग्राहक ग्रासैक कर्मणे तत्पादां बुरुहद्वन्द्व सेवा निर्मल चेतसां सुखबोधाय तत्वस्य विवेकोयं विधीयते। ಇವಾಗ ನಾವು 11ನೇ ಅಧ್ಯಾಯ ಮಾಡ್ತಾ ಇದ್ದೀವಿ, ಅದರ ಮೊದಲ ಶ್ಲೋಕ ಓದ್ಬಿಟ್ಟು ನಾನು ಮುಂದೆ ಹೇಳ್ತೀನಿ. ಇದಕ್ಕೆ ಬ್ರಹ್ಮಾನಂದ ಅನ್ನೋ ಪ್ರಕರಣ ಇದು, ಇದರಲ್ಲಿ ಯೋಗಾನಂದ ಅಂತ ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ. ಜೊತೆಗೇನೆ ಬ್ರಹ್ಮಾನಂದಂ ಪ್ರವಕ್ಷ್ಯಾಮಿ ಜ್ಞಾತೆ ಯಸ್ಮಿನ್ನ ಶೇಷತಃ ಐಹಿಕಾಮುಷ್ಮಿಕಾನರ್ಥ ಭ್ರಾತಂ ಹಿತ್ವಾ ಸುಖಾಯತೆ. ಈ ಮೊದಲನೇ ಶ್ಲೋಕದಲ್ಲಿ ಅವ್ರು ಹೇಳೋದು ಏನು ಅಂದ್ರೆ, ಬ್ರಹ್ಮಾನಂದ ಅನ್ನೋದು ಯಾವ್ದಿದೆಯೋ ಅದನ್ನ ನಾನು ಇವಾಗ ಹೇಳ್ತೀನಿ ಅಂತ ಹೊರಡ್ತಾ ಇದ್ದಾರೆ. ಇದನ್ನ ತಿಳ್ಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಅಂತ ಕೇಳಿದ್ರೆ, ಒಬ್ಬನಿಗೆ ಈ ಲೋಕದಲ್ಲಿ ಅಥವಾ ಈ ಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋದ್ರೆ ಅಲ್ಲಿ ಎರಡು ಕಡೆನು ತೊಂದರೆನೆ ಖಂಡಿತ. ಸುಖ ಲೋಕ ಅಂತ ಯಾವ್ದು ಹೇಳ್ತೀವೋ ಅಲ್ಲಿ ಕೂಡ ಅಂತತಃ ನಾವು ವಿಚಾರ ಮಾಡ್ಬಿಡಿದ್ರೆ ದುಃಖವೇ ಇರುತ್ತೆ. ಹಾಗಾಗಿ ಅನರ್ಥ ಭ್ರಾತ ಅಂತ ಹೇಳಿದ್ರು. ಭ್ರಾತ ಅಂತ ಹೇಳಿದ್ರೆ ಒಂದು ಗುಂಪು ಅಂತ ಹೆಸರು. ಅನರ್ಥ ಅಂತ ಹೇಳಿದ್ರೆ ಕಷ್ಟಗಳು, ಆ ಕಷ್ಟಗಳ ಗುಂಪು ಅಂತ ಇದೆಯಲ್ಲ ಅದರಿಂದ ಪೂರ್ತಿ ಒಬ್ಬನಿಗೆ ನಿವಾರಣೆ ಸಿಗುತ್ತೆ. ಯಾವುದು ಈ ಲೋಕದ್ದು ಮತ್ತು ಪರಲೋಕದಲ್ಲಿ ಬರಬಹುದಾದ ದುಃಖಗಳಂತ ಯಾವ್ದಿದೆಯೋ ಅದೆಲ್ಲವೂ ಪೂರ್ತಿ ಒಬ್ಬನಿಗೆ ನಿವಾರಣೆ ಆಗುತ್ತೆ. ಅಂದ್ರೆ ಅವನು ಮುಕ್ತ ಸ್ವರೂಪವಾಗಿ ಇರ್ತಾನೆ, ಹಿತ್ವಾ ಸುಖಾಯತೆ, ಸುಖ ಸ್ವರೂಪವಾಗಿರ್ತಾನೆ ಅವನು ಅಂತ ಈ ಪ್ರತಿಜ್ಞಾ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ ನಾವು ಮಾಡ್ತಾ ಇರೋ ಭಾಗ ಏನಂದ್ರೆ, ನಮ್ಗೆ ನಿದ್ದೆ ಅಂತ ಒಂದಿದೆಯಲ್ಲ, ಯಾಕಂದ್ರೆ ಸುಖ ಅಂದಿದ ತಕ್ಷಣ ನಮ್ಗೆ ಎಲ್ಲರಿಗೂ ಅನುಭವದಲ್ಲಿರೋದು ಯಾವ ಸುಖ ಅಂತ ಹೇಳಿದ್ರೆ ನಮ್ಮ ನಿದ್ರೆಯಲ್ಲಿ ನಮ್ಗೆ ಸಿಗೋ ಸುಖ. ಹಾಗಾಗಿ ನಮ್ಗೆ ಲೋಕ ಜಾಗೃತ ಅವಸ್ಥೆಯಲ್ಲಿ ಅಥವಾ ಸ್ವಪ್ನಾವಸ್ಥೆಯಲ್ಲಿ ನಮ್ಗೆ ಯಾವುದೇ ವಿಷಯಗಳಿಂದ ಯಾವುದೇ ಒಂದು ಭೋಗ ಬಂದು ಅದರಿಂದ ನಮ್ಗೆ ಸುಖ ಉಂಟಾದ್ರೂ ಕೂಡ ಒಂದು ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಒಂದು ಭೋಗ ನಮ್ಗೆ ತುಂಬಾ ಹಿಡಿಸಿದ್ದು ಚೆನ್ನಾಗಿದೆ ಹಿತವಾಗೇ ಇದೆ ಅಂತ ನಾವು ಅನ್ಕೊಂಡ್ರು ಕೂಡ ಅದು ಸ್ವಲ್ಪ ಜಾಸ್ತಿಯ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ನಮ್ಗೆ ಇದು ಸಾಕು ಅಂತ ಅನ್ಸ್ಬಿಡುತ್ತೆ. ಸಾಕಪ್ಪ, ಯಾಕೆ ಸಾಕು ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ಆ ಭೋಗವನ್ನ ಅನುಭವಿಸಕ್ಕೆ ಇರೋ ಶಕ್ತಿ ನಮ್ಮ ಹತ್ರ ಇದೆಯಲ್ಲ ಅದು ಕುಗ್ತಾ ಇರುತ್ತೆ. ಆಮೇಲೆ ನಮ್ಗೆ ಸುಸ್ತಾಗುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, ಸಾಕಪ್ಪ ಇದು ಇವತ್ ಸಾಕು ನಾವು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು ರೆಸ್ಟ್ ತಗೊಳಕ್ ಮಾಡ್ತೀವಿ. ಇದು ನಮ್ಗೆ ಒಂದು ಅನ್ನ ಅಂತ ಯಾವ್ದೋ ಒಂದು ಅನ್ನ ಬಡಿಸ್ತಾ ಇದ್ರು ಕೂಡ ನಮ್ಗೆ ಚೆನ್ನಾಗಿ ರುಚಿಯಾಗಿ ಮಾಡಿರ್ತಾರೆ, ನಮ್ಗೆ ಹಿಡಿಸಿದ್ದೆ ಆಗಿರುತ್ತೆ ಅದು. ಇದ್ರು ಕೂಡ ಒಂದು ಲೆವೆಲ್ ಆದ್ಮೇಲೆ ಅದು ನಮ್ಗೆ ಸಾಕು ಅಂತ ಅನ್ಸ್ಬಿಡುತ್ತೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಬೇಡವೇ ಬೇಡ ಅಂತ ನಾವು ಅದನ್ನ ಬಿಸಾಕಕ್ ಹೋಗ್ತೀವಿ ನಾವು. ಹಾಗಾಗಿ ನಮ್ಗೆ ಅದ್ರ ಮೇಲೆ ಒಂದು ಜುಗುಪ್ಸೆನೆ ಬಂದ್ಬಿಡುತ್ತೆ. ಹಾಗಾಗಿ ಯಾವುದೇ ಸುಖ ನಮ್ಗೆ ವಿಷಯದಿಂದ ಬಂದ್ರೂ ಕೂಡ ಅದರಲ್ಲಿ ಒಂದು ಕಷ್ಟನೂ ಇದೆ ಕೊನೆಯಲ್ಲಿ ಅಂತ ಇರೋದ್ರಿಂದ ನಾವು ಏನ್ ಮಾಡ್ತೀವಿ, ಯಾವ ತೊಂದರೆಗಳು ಇಲ್ಲದೆ ಇರೋ ಒಂದು ಸ್ಥಿತಿಯನ್ನ ನಾವು ಹವಣಿಸ್ತೀವಿ. ಅದು ಯಾವ ಸ್ಥಿತಿ ಅಂತ ಹೇಳಿದ್ರೆ, ನಮ್ಮ ಕೈಲಿ ಇರೋ ಸ್ಥಿತಿ ಅದು ನಮ್ಮ ಸುಷುಪ್ತಿ ಅವಸ್ಥೆ ಅದು. ಹಾಗಾಗಿ ಸ್ವಲ್ಪ ಹೊತ್ತು ನಾ ಮಲ್ಕೊಂಡ್ಬಿಟ್ಬಿಡ್ತೀನಿ, ಆಮೇಲೆ ಮಾತಾಡೋಣ ಅಂತ ಹೇಳ್ತೀವಿ ನಾವು. ಸೊ ನಮ್ಗೆ ಒಂದು ರೆಸ್ಟ್ ಬೇಕಾಗಿದೆ. ಆ ರೆಸ್ಟ್ ಅಂತ ಏನು ಅಂದ್ರೆ, ನಮ್ಗೆ ಯಾತಕ್ಕೆ ಹವಣಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಇರೋ ಒಂದು ಸುಖ ನಮ್ಗೆ ಯಾವುದಕ್ಕೂ ಸರಿಸಾಟಿ ಇಲ್ಲ, ಆ ಸುಖಕ್ಕೆ ಯಾವುದೂ ಕೂಡ ಸರಿಸಾಟಿ ಇಲ್ಲ. ಹಾಗಾಗಿ ಅಂತ ಒಂದು ಸುಖ ಅದು ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲರಿಗೂ ಅನುಭವದಲ್ಲಿದೆ. ಈ ಸುಖವನ್ನೇ ಉಪನಿಷತ್ತುಗಳು ಕೂಡ ಬ್ರಹ್ಮಾನಂದಕ್ಕೆ ಹೋಲಿಸಿ ಇದಕ್ಕೆ ಉದಾಹರಣೆಗೆ ಕೊಡುತ್ತೆ. ನಮ್ಗೆ ಸುಸುಪ್ತಿಯಲ್ಲಿ ಯಾವ ಒಂದು ಸುಖ ಇದೆಯೋ ಅದೇ ಬ್ರಹ್ಮಾನಂದ ಸುಖ ಅದೇನೆ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಹಾಗಾದ್ರೆ ನಮ್ಗೆ ಪ್ರತಿಯೊಬ್ರು ಸುಶುತಿಗೆ ಹೋಗ್ತೀವಲ್ಲ ಅವಾಗ ನಾವು ಮುಕ್ತರಾಗೋಗ್ತೀವ ಅಂತ ಹೇಳಿದ್ರೆ, ಹೌದು ಆ ಸಮಯಕ್ಕೆ ಮುಕ್ತರಾಗಿರ್ತೀವಿ ನಾವು. ಆದ್ರೆ ನಾವು ಎದ್ದ ಮೇಲೆ ತಿರ್ಗಾ ಬಂದ್ಬಿಡ್ತೀವಲ್ವಾ, ಅವಾಗ ಏನಾಗುತ್ತೆ ನಮ್ಗೆ ಮತ್ತೆ ಈ ಬಂಧ ಅನ್ನೋದು ಸೇರ್ಕೊಂಡ್ಬಿಡುತ್ತೆ. ಹಾಗೆ ಆಗ ಸೇರ್ಕೊಳ್ದೇನೆ ಇರೋ ರೀತಿ ಯಾವುದು ಅಂತ ಹೇಳಿದ್ರೆ, ಆ ಬ್ರಹ್ಮಾನಂದನ ಸ್ವರೂಪ ಅಂತ ತಿಳುವಳಿಕೆ ನಮ್ಗೆ ಬರ್ಬೇಕು.
ತಿಳುವಳಿಕೆ ಇಲ್ಲದೆ ನಾವು ಏನ್ ಮಾಡ್ತಾ ಇದೀವಿ, ಸುಷುಪ್ತಿಗೆ ಹೋಗ್ತಾ ಇದೀವಿ, ಆ ಸುಖ ಮುಗಿದ ತಕ್ಷಣ ನಾವು ಆಚೆ ಬಂದ್ಬಿಡ್ತಾ ಇದೀವಿ, ತಿರ್ಗಾ ದುಃಖವನ್ನು ಅನುಭವಿಸ್ತೀವಿ. ಆದ್ರೆ ನಾವು ನಮ್ಮ ಸ್ವರೂಪವೇ ಆ ಬ್ರಹ್ಮಾನಂದ ಸ್ವರೂಪವೇ ನಂದು ಅಂತ ತಿಳುವಳಿಕೆ ಬಂದ್ರೆ, ಅದು ಗಟ್ಟಿಯಾಗೋದ್ರೆ, ದೃಢವಾದ್ರೆ, ದೃಢವಾಗೋದ್ರೆ ಆ ತಿಳುವಳಿಕೆ ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ಇದ್ಕೊಂಡು ಯಾವುದೇ ನಮ್ಗೆ ಪ್ರಾರಬ್ಧದಿಂದ ಬಂದಿರೋ ಸುಖವೋ ದುಃಖವೋ ಅನುಭವಿಸ್ತಾ ಇದ್ರೂ ಕೂಡ ನಾನು ವಾಸ್ತವವಾಗಿ ಸುಖ ಸ್ವರೂಪನೇ ನಾನು ಅಂತ ಒಂದು ಅರಿವು ನಮ್ಗೆ ಇರುತ್ತೆ, ಅದು ಕಾಪಾಡುತ್ತೆ ನಮ್ಮನ್ನ. ಹಾಗಾಗಿ ಆ ಅರಿವು ನಾವು ಹೇಗೆ ಅದನ್ನ ಪಡ್ಕೊಳ್ಳೋದು ಅನ್ನೋದನ್ನ ಇವರು ಇಲ್ಲಿ ತಿಳಿಸಕ್ ಬರ್ತಾ ಇದ್ದಾರೆ. ಇಲ್ಲಿ ನಾವು ಮಾಡ್ತಾ ಇದ್ದು ಹೋದ ಕ್ಲಾಸ್ ಅಲ್ಲಿ ನಾವು 38ನೇ ಶ್ಲೋಕ ನಿಲ್ಸಿದ್ವಿ, ಇವಾಗ 39ರಿಂದ ನಾವು ಮಾಡ್ಬೇಕು. ಆ 38ನೇ ಶ್ಲೋಕದಲ್ಲಿ ಹೇಳ್ಬಿಟ್ಟು ನಾನು ಮತ್ತೆ ಮುಂದೆ ಹೋಗ್ತೀನಿ. ತಥಾ ಸತಿ ಸುಷುಪ್ತೌ ಸ್ವಸುಪ್ತೌ ಚ ದುಃಖಾಭಾವೋ ಅನುಭೂತಿ ಭಿ ವಿರೋಧಿ ದುಃಖ ರಾಹಿತ್ಯಾತ್ ಸುಖಂ ನಿರ್ವಿಘ್ನಮಿಷ್ಯತಾಂ. ಹೀಗೆ ಸುಷುಪ್ತಿ ಸ್ವಸುಪ್ತವು ತನ್ನ ಒಂದು ಸುಷುಪ್ತಿ ಇದೆಯಲ್ಲ, ಅದೊಂದು ನೇರಾಗಿ ಬರೋ ಅನುಭವ ಅವನಿಗೆ. ಹಾಗಾಗಿ ಇನ್ನೊಬ್ಬರ ಸುಖವನ್ನ ಸುಷುಪ್ತಿಯನ್ನ ನಾವು ತಿಳ್ಕೊಳಕ್ ಆಗೋದಿಲ್ಲ. ನಮಗೆ ಸುಷುಪ್ತಿ ಅಂತ ಒಂದಿದೆಯಲ್ಲ, ಅದರಿಂದ ನಮ್ಗೆ ನೇರಾಗಿ ಅಪರೋಕ್ಷವಾಗಿ ನಮ್ಗೆ ಅನುಭವ ಇದೆ ಅದ್ರ ಬಗ್ಗೆ. ಅಲ್ಲಿ ದುಃಖಾಭಾವೋ ಅನುಭೂತಿ ಬಿಹಿ, ಅಲ್ಲಿ ದುಃಖ ಇಲ್ಲ ಅನ್ನೋದನ್ನ ನಾವು ಅನುಭವದಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ವಿರೋಧಿ ದುಃಖ ರಾಹಿತ್ಯ ಆದ್ರೆ ಅಲ್ಲಿ ಆ ಸುಖಕ್ಕೆ ಒಂದು ವಿರೋಧಿಯಾಗಿರೋ ಒಂದು ದುಃಖ ಯಾವ್ದು ಅಲ್ಲಿ ಆ ಸಮಯದಲ್ಲಿ ಇರೋದಿಲ್ಲ ನಮ್ಗೆ. ಆಗಿರೋದ್ರಿಂದ ನಿರ್ವಿಘ್ನಂ ಇಷ್ಯತಾಂ, ಯಾವುದು ಸುಖ ನಿರ್ವಿಘ್ನವಾಗಿ ನಮ್ಗೆ ಅಲ್ಲಿ ಸುಖ ಸುಷುಪ್ತಿಯಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ತಿಳಿಬೇಕು ಅಂತ ಹೇಳಿದ್ರು. ಇವಾಗ 39ನೇ ಶ್ಲೋಕದಲ್ಲಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ. ಮಹತ್ತರ ಪ್ರಯಾಸೇನ ಮೃದುಶಯ್ಯಾದಿ ಸಾಧನಂ ಕುತಃ ಸಂಪಾದ್ಯತೆ ಸುಪ್ತೌ ಸುಖಂ ಚೇತ್ ತತ್ರ ನೋ ಭವೇತ್. ಇವಾಗ ನಮ್ಗೆ ಸುಷುಪ್ತಿ ನಮ್ಗೆ ಸುಖ ಕೊಡುತ್ತೆ ಖಂಡಿತ. ಸುಷುಪ್ತಿ ಅಂದ್ರೆ ನಿದ್ಯಾವಸ್ಥೆ ಅಂತ ನಮ್ಗೆ ಗೊತ್ತಿದ್ರು ಕೂಡ ನಾವೇನ್ ಮಾಡ್ತೀವಿ, ಆ ಸುಷುಪ್ತಿ ಸುಖ ನಮ್ಗೆ ಸಿಗಕ್ ಮುಂಚೆ ನಾವೇನ್ ಮಾಡ್ತೀವಿ, ಒಂದ್ ಒಳ್ಳೆ ಹಾಸಿಗೆ ಹಾಸ್ಕೊಳ್ತೀವಿ. ಯಾಕಂದ್ರೆ ಅಲ್ಲಿ ನಾವು ಮಲಗ್ಕೊಂಡ್ರೆ ನಮ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನಮ್ಗೆ ಗೊತ್ತು. ಹಾಗಾಗಿ ನಾವೇನ್ ಮಾಡ್ತೀವಿ, ಮೊದಲು ಆ ಸುಷುಪ್ತಿಯಲ್ಲಿ ಒಂದು ಸುಖ ಇದೆ ಅಂತ ತಿಳ್ಕೊಂಡೇನೆ ನಾವೇನ್ ಮಾಡ್ತಾ ಇದೀವಿ, ಒಂದ್ ಒಳ್ಳೆ ಮೃದುವಾಗಿರೋ ಒಂದು ಹಾಸಿಗೆ, ಆಮೇಲೆ ಇದು ತಲೆಗೆ ಒಂದು ದಿಂಬು, ಆಮೇಲೆ ಸ್ವಲ್ಪ ಚಳಿ ಇದೆ ಓದ್ಕೊಳಕ್ಕೆ ನಮ್ಗೆ ಒಳ್ಳೆ ಕಂಬಳಿ ಇದೆಲ್ಲ ಇಟ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ಡಿಸ್ಟರ್ಬೆನ್ಸ್ ಯಾವ್ದು ನಮ್ಗೆ ಬರಬಾರ್ದು ಅಂತ ಅದನ್ನು ಕೂಡ ನಾವು ಮುಂಚೆನೆ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿ ಎಲ್ಲಾತ್ರ ಹೇಳ್ಬಿಟ್ಟು ಯಾವ್ದು ಡಿಸ್ಟರ್ಬ್ ಮಾಡ್ಬೇಡಿ ನಾನು ಒಂದ್ ಗಂಟೆ ಹೋಗ್ತೀನಿ ಮಲಗೋಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾವು ಹೋಗ್ತೀವಿ. ಹೀಗೆ ನಮ್ಗೆ ಡಿಸ್ಟರ್ಬೆನ್ಸ್ ಇಲ್ದೆ ಇರೋ ಒಂದು ರೀತಿಯನ್ನ ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ಆ ಸುಷುಪ್ತಿ ನಮ್ಗೆ ಬರಿದೆ, ಅದ್ರಲ್ಲಿ ಸುಖ ಇದೆ ಅಂತ ತಿಳ್ಕೊಂಡೇನೆ ನಾವು ಇಷ್ಟೆಲ್ಲ ನಾವು ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ ಅದು ಮಹತ್ತರ ಪ್ರಯಾಸ ಏನ, ಯಾಕಂದ್ರೆ ಒಬ್ಬನಿಗೆ ಒಳ್ಳೆ ಹಾಸಿಗೆ ಇಲ್ದೆ ಹೋದ್ರೆ ಅವನ್ ಏನ್ ಮಾಡ್ತಾನೆ, ಹೇಗಾದ್ರೂ ಸ್ವಲ್ಪ ದುಡ್ಡು ಕೂಡಾಕಿ ಆದ್ರೂ ಮಾಡಿ ಒಂದು ಒಳ್ಳೆ ಹಾಸಿಗೆ ಸಂಪಾದಿಸ್ತಾನೆ. ಆಮೇಲೆ ತುಂಬಾ ಥಂಡಿ ಇದೆ ಆ ಊರಲ್ಲಿ ಅಂತ ಹೇಳಿದ್ರೆ ಅವನು ಇಲ್ಲ ಇಲ್ಲ ನಮ್ಗೆ ಹಾಸಿಗೆ ಹಾಕೊಂಡು ಕೂಡ ನೆಲದಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಥಂಡಿ ಇದೆ ಅದರಿಂದ ನಾನು ಮಂಚ ತಗೋಬೇಕು ಅಂತ ಹೇಳ್ಬಿಟ್ಟು ಮಂಚ ಕೂಡ ಅವನು ಸಂಪಾದನೆ ಮಾಡ್ಕೊಡ್ತಾನೆ ದುಡ್ಡು ಖರ್ಚು ಮಾಡಿ. ಹಾಗಾಗಿ ಎಷ್ಟೇ ಕಷ್ಟಪಟ್ಟು ಅವನೇನ್ ಮಾಡ್ತಾನೆ, ಮೃದು ಶಯ್ಯ ಆದಿ ಸಾಧನ, ಶಯ್ಯ ಅಂತ ಹೇಳಿದ್ರೆ ಹಾಸಿಗೆ, ಆದಿ ಪದದಿಂದ ನಾವು ಇದೆಲ್ಲ ಸೇರಿಸ್ಕೋಬಹುದು. ತುಂಬಾ ಚಳಿ ಪ್ರದೇಶ ಅಂತ ಹೇಳಿದ್ರೆ ರೂಮ್ ಹೀಟರ್ ಹಾಕೊಡ್ತಾನೆ ಅಥವಾ ಏರ್ ಕಂಡೀಷನ್ ಹಾಕೊಡ್ತಾನೆ, ಇರೋ ಬೇಸಿಗೆ ಅಂತ ಹೇಳಿದ್ರೆ ಇಷ್ಟೆಲ್ಲ ನಾವು ಏರ್ಪಾಡು ಮಾಡ್ಕೊಂಡು ಅದಕ್ಕೆ ಯಾತಕ್ಕೆ ಕುತ ಸಂಪಾದ್ಯತೆ ಸುಪ್ತವು ಸುಖಂ ಚೇತ್ ತತ್ರ ನೋ ಭವೇತ್. ಸುಷುಪ್ತಿಯಲ್ಲಿ ಸುಖ ಇಲ್ಲದೆ ಹೋಗಿದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇದೆಲ್ಲ ಸಂಪಾದನೆ ಮಾಡ್ಕೊಂಡು ಸುಷುಪ್ತಿಗೆ ಹೋಗ್ತಿವಲ್ಲ, ಅದು ಯಾತಕ್ಕೆ ನಾವು ಹೋಗ್ತೀವಿ ಅಂತ ನಮ್ಮ ಅನುಭವದಿಂದನೇ ಅವ್ನಿಗೆ ಪ್ರಶ್ನೆ ಮಾಡಿ ನಮ್ಗೆ ಉತ್ತರ ಕೊಡಿಸ್ತಾ ಇದ್ದಾರೆ ಗುರುಗಳು. ಹಾಗಾಗಿ ನಮ್ಗೆ ಅನುಭವದಲ್ಲೇ ಇದೆ ಇದು, ಆ ಸುಷುಪ್ತಿಯಲ್ಲಿ ಒಳ್ಳೆ ಸುಖ ಸಿಗುತ್ತೆ ಅಂತ ಹೇಳಿ ನಾವು ಆ ಸುಖವನ್ನ ಸಂಪಾದನೆ ಮಾಡ್ಕೊಳಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಇಷ್ಟೆಲ್ಲ ಕೂಡ ನಾವು ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತೀವಿ. ಆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದ್ರಿಂದನೇ ಗೊತ್ತಾಗುತ್ತೆ ನಮ್ಗೆ ಸುಷುಪ್ತಿಯಲ್ಲಿ ನಮ್ಗೆ ಸುಖ ಇದೆ ಅಂತ, ನಮ್ಗೆ ಅನುಭವದಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ ದುಃಖ ನಾಶಾರ್ಥ ಮೇವೈತತ್ ಇತಿ ಚೇತ್ ರೋಗಿಣಸ್ತಥಾ ಭವತ್ವರೋ ಅರೋಗಿಣಸ್ತ್ವೇತತ್ ಸುಖ ಏವೇತಿ ನಿಶ್ಚಿನು. ಇವಾಗ ಒಂದು ಪ್ರಶ್ನೆ ಬರ್ಬೋದು ಇದಕ್ಕೆ ಇದ್ರ ಮೇಲೆ, ಇಲ್ಲ ಇಲ್ಲ ನಾವು ಈ ಒಳ್ಳೊಳ್ಳೆ ಹಾಸಿಗೆ ಇಂಥದ್ದೆಲ್ಲ ನಾವು ಸಂಪಾದಿಸ್ಕೊಳ್ಳೋದು ದುಃಖ ನಾಶಕ್ಕಾಗಿ ಹೊರತು ಸುಖ ಸಿಗುತ್ತೆ ಅಂತ ಅಲ್ಲ ಅಂತ ನೀವೇನಂದ್ರೆ ಹೇಳಿದ್ರೆ ಇರ್ಲಿ ಪರವಾಗಿಲ್ಲ, ಅದನ್ನ ನಾವು ಯಾವ್ದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ರೋಗಿ ವಿಷಯಕ್ಕೆ ನಾವು ಹೇಳೋಣ. ಇವಾಗ ನೋಡಿ ಒಂದು ರೋಗಿ ವಿಷಯಕ್ಕೆ ಅವನಿಗೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಬೆಡ್ ರಿಡನ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಕೊಳ್ಳಿ, ಅವಾಗ ಬೆಡ್ ಸೋರ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವಾಗ ವಾಟರ್ ಬೆಡ್ ಎಲ್ಲ ಕೊಡ್ತಾರೆ, ಕೆಲವು ಹಾಸ್ಪಿಟಲ್ಸ್ ಅಲ್ಲಿ ಕೊಡ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ಅದಕ್ಕೆ ವಾಟರ್ ಬೆಡ್ ಕೊಡ್ತಾರೆ ಅವರು. ಸೊ ಹೀಗೆ ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟೀಸ್ ಎಲ್ಲ ನಾವು ಮಾಡ್ಕೊಳ್ಳೋದು ಯಾತಕ್ಕೆ ಅಂತ ಹೇಳಿದ್ರೆ ಅದು ದುಃಖವನ್ನು ನಿವಾರಣೆ ಮಾಡೋಕ್ಕಾಗಿಯೇ ಅಂತ ಯಾರಾದ್ರೂ ಹೇಳಿದ್ರೆ ಇಲ್ಲಿ ಒಪ್ಪೋಣ ಅದನ್ನ. ಅದು ಯಾರಿಗೆ ದುಃಖವನ್ನು ನಿವಾರಣೆ ಮಾಡ್ಕೊಳಕ್ಕಾಗಿ ಅದನ್ನ ಮಾಡ್ತಾನೆ ಅಂತ ಹೇಳಿದ್ರೆ
ರೋಗಿಗಳ ವಿಷಯದಲ್ಲಿ ದುಃಖವನ್ನು ನಿವಾರಣೆ ಮಾಡ್ಕೊಡೋಕ್ಕಾಗಿ ನಾವು ಈ ಒಳ್ಳೊಳ್ಳೆ ಖಾಸಗಿ ಅಂತದನ್ನ ಸಂಪಾದಿಸ್ತೀವಿ. ಆದ್ರೆ ರೋಗಿಗಳು ಅಲ್ಲದೇ ಇರೋರು ಇರ್ತಾರಲ್ಲ, ಅವ್ರ ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ಅದು ದುಃಖವನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕಲ್ಲ, ಈ ಹಾಸಿಗೆಯನ್ನು ಸಂಪಾದನೆ ಮಾಡೋದು. ಈ ಒಳ್ಳೆ ಸುಖ ನಮಗೆ ಸುಶುಕ್ತಿಯಲ್ಲಿ ಸಿಗುತ್ತಲ್ಲ, ಆ ಸುಖವನ್ನು ಪ್ರಾಪ್ತಿ ಮಾಡಕ್ಕೆ ಒಂದು ಪೂರ್ವಭಾವಿಯಾಗಿ ನಾವು ಇದನ್ನ ಮಾಡ್ತೀವಿ, ಅದನ್ನ ಯಾರು ಅಲ್ಲ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮೊದಲು ಹೇಳಿದ ವಿಷಯವನ್ನೇ ದೃಢಪಡಿಸಿ ಹೇಳಿದ್ರು. ಅದ್ರ ಮೇಲೆ ಒಂದು ಪ್ರಶ್ನೆ ಮಾಡಿ ಅದು ಕೆಲವರಿಗೆ ಮಾತ್ರ ಆಗುತ್ತೆ, ಅದು ಒಪ್ಕೊಳ್ಳೋಣ, ರೋಗಿಗಳಿಗೆ ಮಾತ್ರ ಅದನ್ನ ಹೇಳೋಣ. ಆದ್ರೆ ಬಾಕಿ ಇರ್ತಾರಲ್ಲ ರೋಗಿಗಳು ಅಲ್ಲದೇ ಇರೋರು, ಅವ್ರಿಗೆಲ್ಲ ಖಂಡಿತ ಅದು ದುಃಖವನ್ನು ಹೋಗ್ಲಾಸ್ಕೊಳಕ್ ಅಲ್ಲ, ಅದು ಅದು ಒಂದು ಸುಖವನ್ನು ಪ್ರಾಪ್ತಿ ಮಾಡ್ಕೊಳಕ್ಕೆ ಒಂದು ಪೂರ್ವ ಸಿದ್ಧತೆ ಅಷ್ಟೇ ಇದು ಅಂತ ಹೇಳ್ತಾರೆ. ಇದನ್ನ ನಾವು 40ನೇ ಶ್ಲೋಕದಲ್ಲಿ ಅವರು ಅದನ್ನ ತೀರ್ಮಾನವಾಗಿ ಹೇಳಿದ್ರು. ಇವಾಗ ಮುಂದಕ್ಕೆ ತರ್ಹಿ ಸಾಧನ ಜನ್ಯತ್ವ ಸುಖಂ ವೈಷಯಿಕಂ ಭವೇತ್ ಭವತ್ವೇ ಭವತ್ಯೇವಾತ್ರ ನಿದ್ರಾಯಾಹ ಪೂರ್ವಂ ಶಯ್ಯಾಸನಾದಿಜಂ. ಅವಾಗ ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಈ ತರ ಹೇಳಿದ್ಮೇಲೆ ಅವ್ರ ಸಮಾಧಾನ ಹೇಳಿದ್ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಏನಂದ್ರೆ, ಸರಿ ಸಾಧನ ಜನ್ಯತ್ವಾತೆ ಸುಖಂ ವೈಷಯಿಕಂ ಭವೇತ್. ಇವಾಗ ಸಾಧನ ಅಂದ್ರೆ ಏನು, ಅದಕ್ಕೆ ಬೇಕಾಗಿರೋ ಸಾಧನ ಸಾಮಗ್ರಿ ಯಾವುದು, ಹಾಸಿಗೆ ಕಂಬಳಿ ಇಂಥದೆಲ್ಲ ಇದೆಲ್ಲ, ಅದರಿಂದಲೇ ನಮ್ಗೆ ಸುಖ ಬರುತ್ತೆ ಅಂತ ಆಗೋದ್ರಿಂದ ಈ ಸುಶುತ್ತಿನಲ್ಲಿ ಬರೋ ಸುಖ ಕೂಡ ಒಂದು ವಿಷಯದಿಂದ ಬರೋ ಸುಖವೇ ಆಯ್ತು. ಹೇಗೆ ನಮ್ಗೆ ಜಾಗೃತ ವ್ಯವಸ್ಥೆಯಲ್ಲಿ ಏನೋ ಒಂದು ತಿಂಡಿ ತಿನಿಸು ಅವುಗಳಿಂದನೋ ಅಥವಾ ಒಳ್ಳೆ ದೃಷ್ಟಿಗಳು ನೋಡಿದ ನಮ್ಗೆ ಸುಖ ಬರುತ್ತೆ, ಇಂಥದೆಲ್ಲ ಒಳ್ಳೆ ಒಂದು ಸಾಫ್ಟ್ ಆಗಿ ಸೋಫಾ ಮೇಲೆ ಕೂತ್ರೆ ಸ್ವಲ್ಪ ಸುಖ ಇರುತ್ತೆ, ಇಂಥದೆಲ್ಲ ನಮ್ಗೆ ವಿಷಯಗಳಿಂದ ಸುಖ ಬರುತ್ತಲ್ಲ. ಅದೇ ತರನೇ ಇದು ಆಯ್ತು, ಒಳ್ಳೊಳ್ಳೆ ಹಾಸಿಗೆ ನೀವು ಮಾಡ್ಕೊಂಡ್ರೆ ಸುಖ ಅಂತ ಹೇಳ್ತಿರಲ್ಲ, ಸುಖಕ್ಕಾಗಿ ಅಂತ ಹೇಳ್ತಿರಲ್ಲ, ಆ ಸುಶುದ್ಧಿ ಸುಖ ಕೂಡ ಈ ಹಾಸಿಗೆ ಅದೆಲ್ಲ ಇದ್ದಿದ್ರ ಅಂತಾನೆ ಬರುತ್ತೆ, ಇಲ್ಲಿಯವರೆಗೆ ಬರೋದಿಲ್ವಲ್ಲ ಅಂತ ಅವನು ಒಂದು ಮನಸ್ಸಲ್ಲಿರೋ ವಿಷಯ ಅದು. ಹಾಗಾಗಿ ಅವನು ಕೇಳ್ತಾನೆ, ಈ ಸುಶುದ್ಧಿಯಲ್ಲಿ ಬರೋ ಸುಖ ಕೂಡ ಈ ಹಾಸಿಗೆಗಳು ಇವುಗಳಿಂದ ತಾನೆ ಬರ್ತಾ ಇದೆ, ಅದರಿಂದ ವಿಷಯದಿಂದ ಬರೋ ಸುಖ ಅಂತಾನೆ ಆಯ್ತಲ್ಲ ಅದು ಕೂಡ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಭವತ್ಯೇವ ಅತ್ರ ನಿದ್ರಾಯಾಹ ಪೂರ್ವಂ ಶಯ್ಯಾಸನಾದಿಜಂ. ಒಪ್ಕೊಳ್ತೀನಿ, ನೀನ್ ಹೇಳೋದು ಕೂಡ ಒಪ್ಕೊಳ್ತೀನಿ, ಈ ಸುಖ ನಿನ್ ಹೇಳ್ತಾ ಇದೆಯಲ್ಲ ಹಾಸಿಗೆಯಿಂದ ಬರೋ ಸುಖ ಅಂತ ಅದು ಇದೆ ಖಂಡಿತ, ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದು ಯಾವಾಗ ಆ ಸುಖ ಇರುತ್ತೆ ಅಂತ ಹೇಳಿದ್ರೆ, ನಿದ್ರೆ ಬರ ಮುಂಚೆ ಇದೆಯಲ್ಲ ಆ ಸುಖ ಇದೆಯಲ್ಲ, ಅದಕ್ಕೆ ಬೇಕಾದ್ರೆ ಈ ಹಾಸಿಗೆ ಇದೆಲ್ಲ ಒಂದು ಸಾಧನವಾಗ್ಲಿ ಪರವಾಗಿಲ್ಲ, ಅದನ್ನ ಏನು ಅಡ್ಡಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂತ ಒಪ್ತಾರೆ ಅದನ್ನ. ಹಾಗಾಗಿ ಇಲ್ಲಿವರೆಗೆ ನೋಡಿ ನಾವು ಕೂಡ ನಮ್ಗೆ ಅನುಭವದಲ್ಲೇ ಇದೆ, ಅದು ನಮ್ಗೆ ಸ್ವಲ್ಪ ತುಂಬ ಮೈಕೈ ಎಲ್ಲ ನೋವಾಗಿದೆ, ಹೋಗಿ ಸ್ವಲ್ಪ ಮಲ್ಕೊಳ್ಳೋಣಪ್ಪ ಅಂತ ಹೇಳ್ಬಿಟ್ಟು ನಾವು ಒಂದು ಒಳ್ಳೆ ಹಾಸಿಗೆಯಲ್ಲಿ ಮಲ್ಕೊಳ್ತೀವಿ, ಯಾಕಂದ್ರೆ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನಮ್ಗೆ ಹಿತವಾಗಿರುತ್ತೆ ಅಂತ ಮಲ್ಕೊಳ್ತೀವಿ. ಅವಾಗ ಹಿತವಾಯ್ತು ಅಂತ ಹೇಳಿದ್ರೆ ಏನಾಯ್ತು, ಆ ಹಾಸಿಗೆಯಿಂದ ನಮ್ಗೆ ಹಿತ ಸಿಕ್ತು ನಮ್ಗೆ. ಹಾಗಾಗಿ ನಮ್ಗೆ ಒಂದು ಸುಖ ಅನ್ನೋದು ಆ ಹಾಸಿಗೆ ಮುಂತಾದವರಿಗೆ ಸುಖವನ್ನು ಕೊಡೋ ಶಕ್ತಿ ಇದೆ ಅನ್ನೋದನ್ನ ನಾವೇನು ಡಿನೈ ಮಾಡ್ತಾ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ ಸಿದ್ಧಾಂತಿ, ನಾನು ಅದನ್ನ ಡಿನೈ ಮಾಡ್ತಾ ಇಲ್ಲ, ಅದು ಆ ಸುಖ ಇದೆ, ಅದನ್ನ ನಾನು ಇಲ್ಲ ಅಂತ ಅಲ್ಲಗಳಿಸ್ತಾ ಇಲ್ಲ. ಆದ್ರೆ ಆ ಸುಖ ಯಾವಾಗಿದೆ ಅಂತ ಹೇಳಿದ್ರೆ, ನಿದ್ದೆ ಬರ ಮುಂಚೆ ಆ ಸುಖ ಇದೆ. ಹಾಗಾಗಿ ಇದನ್ನ ನಾವು ಒಪ್ಪಲೇಬೇಕು ಅಂತ ಅದಕ್ಕೆ ಇವರು ಪೂರ್ವ ಪಕ್ಷಿಯಿಂದ ಪ್ರಶ್ನೆಯನ್ನು ಮಾಡಿಸ್ತಾರೆ. ಯಾಕಂದ್ರೆ ಇಂಥದೆಲ್ಲ ವಿ ಹ್ಯಾವ್ ಟು ಕನ್ಸಿಡರ್ ಅಂಡ್ ವಿ ಬಿಫೋರ್ ಡಿಟರ್ಮಿನಿಂಗ್ ದಟ್ ದಿ ಬ್ಲಿಸ್ ಆಫ್ ದಿ ಸ್ಲೀಪ್ ಸ್ಟೇಟ್ ಈಸ್ ನಾಟ್ ಫ್ರಮ್ ಎನಿ ಆಬ್ಜೆಕ್ಟ್ಸ್, ಅದನ್ನ ತೀರ್ಮಾನ ಮಾಡ್ಕೊಳ್ಳಕ್ಕಾಗಿ ಇಷ್ಟೆಲ್ಲ ಪ್ರಶ್ನೆ ಮಾಡಿ ನಮ್ಗೆ ಅದರ ಒಂದು ಸಿದ್ಧತೆ ಮಾಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳಕ್ಕೆ. ಇವಾಗ ಮುಂದಿನ ಶ್ಲೋಕ ನೋಡೋಣ. ನಿದ್ರಾಯಾಂ ತು ಸುಖಂ ಯತ್ ತಜ್ಜನ್ಯತೆ ಕೇನ ಹೇತುನ ಸುಖ ಅಭಿಮುಖ ಧೀರಾದವು ಪಶ್ಚಾನ್ ಮಜ್ಜೆ ಪರೇ ಸುಖೇ. ಇವಾಗ ಈ ನಿದ್ದೆಗೆ ಹೋಗೋ ಸುಖ ಇದೆಯಲ್ಲ ನಮ್ಗೆ ದೈನಂದಿನ ನಾವು ಮಾಡ್ತೀವಿ, ಆದ್ರೆ ಇದರಲ್ಲಿ ಇಷ್ಟೊಂದೆಲ್ಲ ಟೆಕ್ನಿಕಾಲಿಟೀಸ್ ಇದೆ ಅಂತ ನಮ್ಗೆ ಗೊತ್ತಿರಲ್ಲ, ಇವ್ರು ಅದನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ನಿದ್ದೆಯಿಂದ ನಮ್ಗೆ ಸುಖ ಅಂತ ಸಿಗುತ್ತಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ಹೇಗಿರುತ್ತೆ ನಮ್ಮ ಸ್ಥಿತಿ ಅನ್ನೋದನ್ನ ಇವರು ಒಂದೆರಡು ಮೂರು ಶ್ಲೋಕಗಳಲ್ಲಿ ವಿವರಿಸ್ತಾ ಇದ್ದಾರೆ. ನಿದ್ರಾಯಾಂತು ಸುಖಂ ಜನ್ಯತೆ ಕೇನ ಹೇತುನ. ನಿದ್ರೆಯಿಂದ ನಮ್ಗೆ ಒಂದು ನಿದ್ದೆಯಲ್ಲಿ ಒಂದು ನಿದ್ರೆಯಿಂದ ಅಂದ್ರೆ ನಿದ್ದೆ ಸಮಯದಲ್ಲಿ ನಮ್ಗೆ ಯಾವ್ದು ಸುಖ ಇದೆಯೋ ಅದು ಹೇಗೆ ಹುಟ್ಟುತ್ತೋ ಅದು ಯಾವ ಕಾರಣದಿಂದ ಹುಟ್ಟುತ್ತೆ. ಸುಖಂ ಕೇನ ಹೇತುನ ಸುಖಂ ಸುಖಾಭಿಮುಖ ದೀಹಿ ಆದೌ ಪಶ್ಚಾನ್ ಮಜ್ಜೆತ್ ಪರೇ ಸುಖೆ. ಇವಾಗ ನೋಡಿ ನಾವು ಒಂದು ಒಳ್ಳೆ ಒಂದು ಸಂಗೀತ ಎತ್ಕೊಳ್ಳೋ ಒಂದು ಉದಾಹರಣೆ, ಒಂದು ಸಂಗೀತ ಕಚೇರಿಗೆ ಹೋಗ್ಬೇಕು ಅಂತ ಹೇಳ್ಬೇಕು, ಸಂಗೀತವನ್ನು ಕೇಳಿ ಆಲಿಸ್ಬೇಕು ಅಂತ ನಮ್ಗೆ ಒಂದು ಮನಸ್ಸು ಬಂತು. ಒಬ್ರು ತುಂಬಾ ಚೆನ್ನಾಗಿ ಹಾಡೋರು ಬಂದಿದ್ದಾರೆ, ನಾವು ಅದಕ್ಕೆ ಹೋಗೋಣ ಆ ಪ್ರೋಗ್ರಾಮ್ಗೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಟಿಕೆಟ್ ತಗೊಳ್ತೀವಿ. ಅದಕ್ಕೆ ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಕ್ಕೆ ಆಗಕ್ ಮುಂಚೆನೆ ನಾವ್ ಇರ್ಬೇಕು, ಯಾಕಂದ್ರೆ ಅದು ಒಂದು ಕ್ಷಣ ಕೂಡ ನಾವು ಆ ಪ್ರೋಗ್ರಾಮ್ ನ ಮಿಸ್ ಮಾಡಬಾರ್ದು ಅಂತ ಒಂದು ಉದ್ದೇಶದಿಂದ ನಾವು ಅಷ್ಟೊಂದು ಪೂರ್ವ ಸಿದ್ಧತೆ ಮಾಡ್ಕೊಂಡು ಒಳ್ಳೆ ಸೀಟ್ ತಗೊಳ್ತೀವಿ ನಾವು ಆ ಕಡೆ ಹೋಗಿ ಕೂತಿರ್ತೀವಿ. ಸೊ ಇದೆಲ್ಲ ನಾವು ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ಆ ಸುಖವನ್ನ ನಾವು ಸಂಗೀತ ಸುಖವನ್ನ ನಾವು ಚೆನ್ನಾಗಿ ಆಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇಷ್ಟೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಳ್ತೀವಿ. ಅದರಿಂದ ಅದನ್ನ ಇವರು
ಆಭಿಮುಖ ಅಂತ ಹೇಳ್ತಾರೆ. ಆಭಿಮುಖ ಅಂತ ಹೇಳಿದ್ರೆ ನಮ್ಮ ಒಂದು ದೃಷ್ಟಿ ಆ ಸುಖವನ್ನು ಪಡ್ಕೊಳ್ಳಕ್ಕೆ ಆ ದಾರಿಲಿ ಆಮುಖವಾಗಿದೆ. ಇವಾಗ ಆ ದಾರಿಗೆ ಹೋಗಿದೆ, ಕಾಲಿಟ್ಟಿಟ್ಟು ಎತ್ತಿಟ್ಟಿದೆ, ಇನ್ನೂ ಆ ಸುಖ ಬಂದಿಲ್ಲ. ಹೇಗೆ ಕಚೇರಿ ಇನ್ನೂ ಶುರು ಆಗಿಲ್ಲ, ಆದ್ರೂ ಕೂಡ ನಾವು ಒಳ್ಳೆ ಸಮಯಕ್ಕೆ ಮುಂಚೆನೆ ಹೋಗಿ, ಯಾಕಂದ್ರೆ ಕೊನೆ ಸಮಯಕ್ಕೆ ಬಂದ್ಬಿಟ್ಟು ನಾವು ಕಾರ್ ಎಲ್ಲಿ ನಿಲ್ಸೋದು ಅಂತ ಕಷ್ಟಪಟ್ಟು ಎಲ್ಲೆಲ್ಲೋ ನಿಲ್ಸ್ಕೊಂಡು ನಾವು ಒಳಗಡೆ ಓಡೋಡಿ ಬಂದು ಇಲ್ಬಾಡುವಾಗ ತುಂಬಾ ಜನ ಕೂತಿರ್ತಾರೆ. ನಮ್ಗಿರೋ ಸೀಟ್ ನ ನಾವು 10 ಜನ ದಾಟ್ಕೊಂಡು ಹೋಗ್ಬೇಕಾಗುತ್ತೆ, ಅವರೆಲ್ಲ ಬೈಕೊಳ್ತಾರೆ ನಮ್ಮನ್ನ, ಇಷ್ಟೆಲ್ಲ ಗಡ್ಬಿಡಿ ಆಗುತ್ತೆ. ಇದಕ್ಕೆಲ್ಲ ಅವಾಯ್ಡ್ ಮಾಡಕ್ ನಾವ್ ಏನ್ ಮಾಡ್ತೀವಿ, ಆರಾಮಾಗಿ ನಾವು ಹೋಗಿ ಕೂತಿರ್ಬೇಕು ಅಂತ ಹೇಳ್ಬಿಟ್ಟು ಮುಂಚೆನೆ ಹೋಗಿ ನಮ್ಮ ಸೀಟಲ್ಲಿ ಕೂತಿರ್ತೀವಿ. ಕಚೇರಿ ಪ್ರಾರಂಭ ಆಗಿದ್ದಿಲ್ಲ, ನಾವು ಚೆನ್ನಾಗಿ ಆಲಿಸ್ತೀವಿ. ಸೊ ಹೀಗೆಲ್ಲ ಮಾಡ್ಕೊಳ್ಳೋದು ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಗೆ ಆ ಕಚೇರಿ ಸುಖ ಬೇಕು ನಮ್ಗೆ, ಅದಕ್ಕಾಗಿ ನಾವು ಇಷ್ಟೆಲ್ಲ ಮಾಡ್ತೀವಲ್ವಾ. ಅದೇ ತರನೇ ಈ ಸುಶುಕ್ತಿಯಲ್ಲಿ ಸುಖ ಬೇಕು ಅನ್ನೋ ಕಾರಣದಿಂದಲೇ ನಾವು ಈ ಅಭಿಮುಖ್ಯ ಎಲ್ಲ ಮಾಡ್ಕೊಳ್ತೀವಿ ನಾವು ಅಂತ ಹೇಳ್ಬಿಟ್ಟು. ನಮ್ಮ ಸೈಕಾಲಜಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನನಗೆ ಒಳ್ಳೆ ನಿದ್ದೆ ಸುಖ ಬರ್ಬೇಕಪ್ಪ, ಅದಕ್ಕಾಗಿ ನನ್ನೊಂದು ಪೂರ್ವಭಾವಿಯನ್ನು ನಾನು ಇದೆಲ್ಲ ಮಾಡ್ಕೊಳ್ತೀನಿ ಅಂತ ನಮ್ಗೆ ಅನ್ಸುತ್ತೆ. ಅದನ್ನ ಈ ನಮ್ಮ ಮನಸ್ಸಿಗೆಯನ್ನ ಇವಾಗ ಹೇಳ್ತಾ ಇದ್ದಾರೆ ಇಲ್ಲಿ. ಸುಖಾಭಿಮುಖ ದೀಹಿ, ನಮ್ಗೆ ಸುಖಕ್ಕೆ ಅಭಿಮುಖವಾಗಿರೋ ಒಂದು ಬುದ್ಧಿ ನಮ್ಗಿದೆ. ದಿ ಅಂದ್ರೆ ಬುದ್ಧಿ, ವೃತ್ತಿ ನಮ್ಗೆ ಇರುತ್ತೆ, ಅದು ಆದವು ಇರುತ್ತೆ ಮೊದಲು. ಪಶ್ಚಾತ್ ಮಜೇತ್ ಪರೇ ಸುಖೇ, ಇದಾದ್ಮೇಲೆ ಏನಾಗುತ್ತೆ, ಆ ಕಚೇರಿ ಶುರು ಆದ್ಮೇಲೆ ನಾವು ಕಾರ್ ನಿಲ್ಲಿಸಿದ್ದು ಅದೆಲ್ಲ ಕೂಡ ನಾವು ಮರ್ತು ಬಿಟ್ಟಿರ್ತೀವಿ. ಮರೆತು ನಾವು ಪೂರ್ತಿ ನಮ್ಮನ್ನ ಇದರಲ್ಲಿ ಲೀನವಾಗಿ ಮನಸ್ಸಿನ ಲೀನ ಮಾಡ್ಕೊಡ್ತೀವಿ, ಲಯ ಮಾಡ್ಕೊಡ್ತೀವಿ ಕಚೇರಿಗೆ. ಅದೇ ತರನೇ ಈ ಸುಶುಪ್ತಿಗೆ ಹೋಗಕ್ ಮುಂಚೆ ಅವನು ಆಸ್ತಿ ಸಂಪಾದಿಸಿದ್ದು ಅದೆಲ್ಲ ಮಾಡ್ಕೊಡ್ತಾನಲ್ಲ, ಅದು ಮುಂಚೆ ಇದೆ ಇದು. ಆದ್ರೆ ಆಮೇಲೆ ಏನಾಗುತ್ತೆ, ಆ ಸುಖ ಸುಶುಪ್ತಿ ಸುಖ ಪ್ರಾರಂಭ ಆದ್ಮೇಲೆ ಆ ಸುಶುಪ್ತಿಯಲ್ಲೇ ಪೂರ್ತಿ ಇವನು ಮುಳುಗೋಗ್ತಾನೆ. ಮಜ್ಜೆ ಪರೇ ಸುಖೆ, ಆ ಉತ್ತಮವಾದ ಸುಖದಲ್ಲಿ ಇವನು ಮುಳುಗೋಗ್ಬಿಡ್ತಾನೆ ಇವನು ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ ಮುಂದಿನ ಶ್ಲೋಕ ನೋಡೋಣ. ಜಾಗೃದ್ಯಾಪೃತಿ ಶ್ರಾಂತ ವಿಶ್ರಾಮ್ಯಾಥ ವಿರೋಧಿನಿ ಅಪನೀತೆ ಸ್ವಸ್ಥಚಿತ್ತೋ ಅನುಭವೇ ವಿಷಯ ಸುಖಂ. ಇವಾಗ ಈ ಸುಶುಪ್ತಿಯನ್ನ ಸುಖವನ್ನ ಈ ಹೇಗೆ ಅದನ್ನ ಸ್ಟಾರ್ಟ್ ಆಗುತ್ತೆ, ಯಾಕೆ ಪ್ರಾರಂಭ ಆಗುತ್ತೆ ನಮ್ಗೆ, ಅದಕ್ಕೆ ಮುಂಚೆ ನಮ್ಗೆ ಏನು ಇರುತ್ತೆ ನಮ್ಮ ಸ್ಥಿತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜಾಗೃದ್ಯಾಪೃತಿ ಶ್ರಾಂತ ವಿಶ್ರಾಮ್ಯ ಅಥ ವಿರೋಧಿನಿ ಅಪನೀತೆ ಸ್ವಸ್ಥ ಚಿತ್ತೋ ಅನುಭವೇದ್ ವಿಷಯ ಸುಖಂ ಅಂತ. ಈ ವಿಷಯ ಸುಖ ಅನ್ನೋದು ಕೂಡ ನಮ್ಗೆ ಹೇಗ್ ಬರುತ್ತೆ ಅಂತ ಕೇಳಿದ್ರೆ, ಜಾಗೃತ ವ್ಯವಸ್ಥೆಯಲ್ಲಿ ನಮ್ಗೆ ಯಾವ ಒಂದು ವ್ಯಾಪಾರ ಅಂದ್ರೆ ನಮ್ಗೆ ಓಡಾಟ ಕೆಲಸಗಳೆಲ್ಲ ಮಾಡಿರ್ತೀವಿ, ಅದರಿಂದ ಒಂದು ಶ್ರಮ ನಮ್ಗೆ ಬಂದಿರುತ್ತೆ. ಶ್ರಾಂತ ವಿಶ್ರಾಮ್ಯ ಅಥ ವಿರೋಧಿನಿ ಅಪನೀತೆ ಅಂದ್ರೆ ಅದಕ್ಕೆ ವಿರೋಧವಾಗಿರೋ ಅಂದ್ರೆ ಆ ವಿಶ್ರಾಮಕ್ಕೆ ಏನದು ವಿರೋಧ ಇದೆಯೋ ಅದೆಲ್ಲ ಒಂದು ಹೋದ್ಮೇಲೆ ಸ್ವಸ್ಥ ಚಿತ್ತ ಅನುಭವೇತ್ ವಿಷಯ ಸುಖಂ. ಸ್ವಸ್ಥ ಸುಪ್ತನಾಗಿ ಇದ್ಕೊಂಡು ಇವನು ಅವನು ಏನ್ ಮಾಡ್ತಾನೆ, ಈ ಹಾಸಿಗೆ ಮುಂತಾದೆಲ್ಲ ಇದೆಲ್ಲ ಅವುಗಳಲ್ಲಿ ಅದು ವಿಷಯನೇ ಖಂಡಿತ, ಅದಿಲ್ಲ ಅಂತ ಹೇಳಿಲ್ಲ ಮುಂಚೆನೆ ಹೇಳಿದ್ರಲ್ಲ. ಹಾಗಾಗಿ ಈ ಜಾಗೃತ ವ್ಯವಸ್ಥೆಯಲ್ಲಿ ಅದಕ್ಕೆ ಸುಸ್ತು ಅಂತ ಹೇಳಿದ ತಕ್ಷಣ ನಾನು ಮುಂಚೆನೆ ಅವ್ರಿಗೆ ಹೇಳಿದೆ, ಮೈ ಕೈಗೆಲ್ಲ ತುಂಬಾ ನೋವಾಗಿದೆ, ಸೋತು ಬಿದ್ದ್ಬಿಟ್ಟಿದೀವಿ, ಅವಾಗ ಏನ್ ಮಾಡ್ತೀವಿ, ಆರಾಮಾಗಿ ಒಂದು ಒಳ್ಳೆ ಕಡೆ ಹೋಗಿ ಮಲ್ಕೊಳ್ಳೋಣಪ್ಪ ಅಂತ ಹೋಗ್ಬಿಟ್ಟು ಒಂದು ಒಳ್ಳೆ ಹಾಸಿಗೆಯಲ್ಲಿ ಮಲ್ಕೊಳ್ತೀವಿ. ಅವಾಗ ಅಲ್ಲಿ ಮಲ್ಕೊಳ್ಳೋದು ಯಾತಕ್ಕೆ ಅಂತ ಹೇಳಿದ್ರೆ, ಆಮೇಲೆ ಸುಶುಪ್ತಿ ಬರುತ್ತೆ ಅನ್ನೋದು ಇದ್ದೇ ಇದೆ, ಆದ್ರೂ ಕೂಡ ತತ್ಕಾಲಿಕವಾಗಿ ಅದೇನ ಸುಖ ಕೊಡುತ್ತೆ ನಮ್ಗೆ ಅಂತ ಹೇಳಿದ್ರೆ, ನಮ್ಗೆ ಈ ಓಡಾಟದಿಂದ ಒಂದು ಶ್ರಮ ಆಗಿದೆಯಲ್ಲ, ಮೈ ಕೈ ನೋವೆಲ್ಲ ಆಗಿದೆಯಲ್ಲ, ಅದನ್ನ ಹೋಗಲಾಡಿಸುತ್ತೆ ಅದು. ಹಾಗಾಗಿ ಆ ಒಂದು ಸುಖವನ್ನ ಅವನು ಅವಾಗ ಅನುಭವಿಸ್ತಾನೆ. ಹಾಗಾಗಿ ಆ ವಿಷಯ ಸುಖ ಅನ್ನೋದು ಕೂಡ ಏನು, ಆ ಹಾಸಿಗೆಯಿಂದ ಬಂದಿದ್ದ ಸುಖ ಅನ್ನೋದು ಕೂಡ ಅನುಭವಕ್ಕೆ ಅನುಭವ ಆಗಕ್ಕೆ ಒಂದು ಕಾರಣ ಇದೆ. ಏನ್ ಕಾರಣ ಇದೆ ಅಂತ ಹೇಳಿದ್ರೆ, ಇವನಿಗೆ ಓಡಾಟದಿಂದ ಯಾವ ಒಂದು ಶ್ರಮ ಬಂದಿದೆಯೋ ಆ ಶ್ರಮ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಅವನು ಅಲ್ಲಿ ಮಲಗ್ತಾನೆ. ಮಲಗಿದಾಗ ಅವನಿಗೆ ಆ ಸುಖ ಅವನಿಗೆ ಬರುತ್ತೆ. ಅಪನೀತೆ ವಿರೋಧಿನಿ ಅಪನೀತೆ, ಹಾಗಾಗಿ ಅದಕ್ಕೆ ಆ ಒಂದು ಶ್ರಮ ಅದೆಲ್ಲ ಹೋದಾಗ ಏನಾಗುತ್ತೆ, ಅವನಿಗೆ ಈ ಹಾಸಿಗೆಯಿಂದ ಬರೋ ಒಂದು ಸುಖ ಅವರಿಗೆ ಸಿಗುತ್ತೆ. ಅದು ಹೋಗೋದೇ ಈ ಇಲ್ಲಿಂದ ಬರೋ ಸುಖ. ಹಾಗಾಗಿ ಈ ಒಂದು ವಿಷಯ ಸುಖ ಅನ್ನೋದು, ವಿಷಯ ಅಂದ್ರೆ ಇಲ್ಲಿ ಈ ಹಾಸಿಗೆ ಮುಂತಾದವುಗಳಿಂದ ಬರೋ ಸುಖ ಅನ್ನೋದು. ಆಮೇಲೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ, ನಿದ್ದೆ ಬರೋದಕ್ಕಾಗಿ ಅವ್ರು ಕೆಲವರು ಮ್ಯೂಸಿಕ್ ಕೇಳ್ತಾರೆ, ಅದು ಕೂಡ ಕೆಲವರಿಗೆಲ್ಲ ಇದೆ ಅಭ್ಯಾಸ ಆಗಿರುತ್ತೆ. ಕೆಲವರಿಗೆ ಒಂದು ಸಂಗೀತ ಕೇಳ್ತಾ ಅವ್ರು ನಿದ್ದೆ ಮಾಡ್ತಾರೆ. ಹೀಗೆಲ್ಲ ಇದೆ ಸಂಗೀತನೋ ಅಥವಾ ಅವನಿಗೆ ಹಿಡಿಸಿದ ಹಾಡುಗಳು ಅಥವಾ ಏನಾದ್ರು ಒಂದು ಸೀನ್ಸ್ ನೋಡ್ಕೊಂಡು ಮಾಡ್ತಾನೆ, ಅಥವಾ ಕೆಲವರು ಪುಸ್ತಕ ಓದ್ಕೊಂಡು ಹಾಗೆ ನಿದ್ದೆ ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ಟೇಬಲ್ ಲ್ಯಾಂಪ್ ನ ಆಫ್ ಮಾಡ್ಬಿಟ್ಟು ಹಂಗೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಹೀಗೆಲ್ಲ ಇರೋದು ಇದೆ ನಾವು ನೋಡಿದೀವಿ. ಸೊ ಹಾಗಾಗಿ ನಿದ್ದೆ ಬರಕ್ ಮುಂಚೆ ಕೂಡ ನಮ್ಗೆ ಈ ಒಂದು ವ್ಯಾಪಾರ ಎಲ್ಲ ಇದೆ ಅನ್ನೋದನ್ನ ಇಲ್ಲಿ ಅವರು ತೋರಿಸಿದ್ರು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮಾಭಿಮುಖ ದೀವೃತ್ತೌ ಸ್ವಾನಂದ ಪ್ರತಿಬಿಂಬತಿ ಅನುಭೂಯೇನ ಮಾತ್ರಾಪಿ ತ್ರಿಪುಟ್ಯ ಶ್ರಾಂತಿ ಮಾಪ್ನುಯಾತ್. ಇವಾಗ ಏನಾಯ್ತು, ಆತ್ಮಾಭಿಮುಖ ದೀವೃತ್ತವು, ಇವಾಗ ಏನಾಯ್ತು, ವಿಷಯ ಸುಖ ಅನ್ನೋದನ್ನ ಹೇಗ್ ಬರುತ್ತೆ ಅಂದ್ರೆ, ಹಾಸಿಗೆ ಮುಂತಾವುಗಳಿಂದ ಬರೋ ಸುಖ ಹೇಗ್ ಬರುತ್ತೆ ಅಂತ ಹೇಳಿದ್ಮೇಲೆ, ಇವಾಗ ಅವನಿಗೆ ಏನಾಯ್ತು, ಇವಾಗ ಅದನ್ನೆಲ್ಲ ಕೂಡ ಬಿಟ್ಟು
ಆ ಸುಖವನ್ನೆಲ್ಲ ಕೂಡ ದಾಟಿ ಇರೋ ಒಂದು ಸುಖ ಸುಶುದ್ಧಿ ಸುಖ ಇದೆಯಲ್ಲ ಅದ್ರ ಮೇಲೆ ಅವನು ಕಣ್ಣಾಕಿದ್ದಾನೆ ಇವಾಗ ಅದು ಬರ್ತೇನೆ ಬರ್ತೇ ಕಾಯ್ತಾ ಇದ್ದಾನೆ ಅವನು ಅದಕ್ಕೆ ಇವನು ಹಾಂಗಿಸ್ತಾ ಇದ್ದಾನೆ ಅವಾಗ ಆತ್ಮಾಭಿಮುಖ ದೇವೃತ್ತವು ಸ್ವಾನಂದ ಪ್ರತಿಬಿಂಬತಿ ಅವಾಗ ಏನಾಯ್ತು ಅವನಿಗೆ ಈ ಸುಶುದ್ಧಿನಲ್ಲಿ ಅವನು ಎಂಟರ್ ಆದ್ಮೇಲೆ ಅವನಿಗೆ ಈ ಅವನಿಗೆ ಅವನ ಸ್ವರೂಪದ ಒಂದು ಆನಂದ ಇದೆಯಲ್ಲ ಅದು ಇವನ ಒಂದು ಆತ್ಮಾಭಿಮುಖವಾಗಿರೋ ಒಂದು ದಿವೃತ್ತಿ ಬುದ್ಧಿವೃತ್ತಿ ಇದೆಯಲ್ಲ ಅದರಲ್ಲಿ ಪ್ರತಿಬಿಂಬ ಆಗುತ್ತೆ. ಇವಾಗ ನೋಡಿ, ಇದಕ್ ಮುಂಚೆ ಅವನಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಒಳ್ಳೆ ಹಾಸಿಗೆ ಹುಡುಕ್ಬೇಕು ಅನ್ನೋದು ಅಷ್ಟು ಮಾತ್ರ ಇತ್ತು. ಆವಾಗ ಏನಾಯ್ತು ಅವನಿಗೆ ಆ ಒಂದು ಹಾಸಿಗೆ ಇವುಗಳ ಮೇಲೆ ಅವನಿಗೆ ದೃಷ್ಟಿ ಇತ್ತು. ಅವಾಗ ಏನಾಯ್ತು, ಅದು ಸಿಕ್ಕಿದ ಮೇಲೆ ಅವನಿಗೆ ಆ ಸುಖ ಸಿಕ್ತು ಅವನಿಗೆ. ಆಮೇಲೆ ಇವಾಗ ಏನಾಯ್ತು, ಅದು ಸಿಕ್ಬಿಟ್ಟಿದೆ ಇವಾಗ, ಇದಕ್ ಮೇಲೆ ಇರೋದು ಅದ್ ನೋಡ್ತಾ ಇದ್ದಾನೆ. ಅವಾಗ ಏನಾಯ್ತು, ಇನ್ಮೇಲೆ ಅವನಿಗೆ ಹಾಸಿಗೆ ಮುಂತಾದವುಗಳನ್ನ ತಯಾರು ಮಾಡ್ಕೊಳ್ಳೋದ್ರಲ್ಲಿ ಅವನ ದೃಷ್ಟಿ ಇಲ್ಲ. ಅವನ ದೃಷ್ಟಿ ಇವಾಗ ಏನಾಗಿದೆ ಅಂದ್ರೆ, ಡಿಸ್ಟರ್ಬೆನ್ಸ್ ಯಾವುದು ಇಲ್ಲದೆ ನಾವು ಸುಶುದ್ಧಿಗೆ ಹೋಗ್ಬೇಕು ಅಂತ ಇದೆ. ಇದನ್ನ ನಮ್ಗೆ ಒಂದು ಯೋಗದಲ್ಲಿ, ಯೋಗ ಅಭ್ಯಾಸ ಅಂತ ಒಂದು ಮಾಡಿಸ್ತಾರಲ್ಲ, ಅದರಲ್ಲಿ ಶವಾಸನ ಅಂತ ಒಂದಿದೆ. ಆ ಶವಾಸನ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡೋರು ಮಾಡಿಸೋರು, ಗೈಡೆಡ್ ಶವಾಸನ ಅಂತ ಇದೆ. ಅದರಲ್ಲಿ ಒಂದು 18-20 ಸ್ಟೆಪ್ಸ್ ಇದೆ. ಅದಕ್ಕೆ ಒಂದು ಕಾಲ್ ಮಲ್ಕೊಂಡು ನಾವು ಈ ಕಾಲಿನ ಒಂದು ಕೊನೆ ಇದು ಬರಲಿದೆಯಲ್ಲ ಆ ತುದಿ, ಅಲ್ಲಿಂದ ಅವ್ರು ಹೇಳ್ಕೊಂಡು ಬರ್ತಾರೆ. ಅವರು ಸಜೆಷನ್ಸ್ ಕೊಟ್ಕೊಂಡು ಬರ್ತಾರೆ. ನಾವು ಸಜೆಷನ್ಸ್ ಅವ್ರು ಹೇಳೋದು ಕಿವಿ ತಗೊಂಡು ನಾವು ಅದನ್ನ ಅದ್ರ ಪ್ರಕಾರ ನಾವು ನಮ್ಮನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ನನ್ನ ಇವಾಗ ಕಾಲ್ ತುದಿ ಇದೆಯಲ್ಲ, ಅದು ಇವಾಗ ತುಂಬಾ ಇದು ರಿಲ್ಯಾಕ್ಸ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅವನು ಕೊಡ್ತಾನೆ, ಅವನು ಸಜೆಷನ್ ಕೊಡ್ತಾನೆ. ಅದನ್ನ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು ಮನಸ್ಸಲ್ಲಿ. ಈ ತರ ಮೇಲ್ ಬಂದು ತಲೆ ತನಕ ಫುಲ್ ಹೇಳಿದ ಮೇಲೆ ಇಡೀ ಶರೀರದ ಕೂಡ ಇವಾಗ ನನಗೆ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿದೆ ನನಗೆ ಅಂತ ಅವ್ನು ಹೇಳಿ, ಈ ಸಮಯದಲ್ಲಿ ಏನಾಗುತ್ತೆ, ಅವ್ನಿಗೆ ಕೆಲವರು ಎಷ್ಟೋ ಜನ ನಿದ್ದೆಗೆ ಹೋಗ್ಬಿಡ್ತಾರೆ, ನಿದ್ದೆ ಹೊಡೆದ್ಬಿಡ್ತಾರೆ ಚೆನ್ನಾಗಿ, ನಾವು ನೋಡಿದ್ದೀವಿ ಅದನ್ನ ಯೋಗ ಕ್ಲಾಸಲ್ಲಿ. ಈಗೆಲ್ಲ ಆಗುತ್ತೆ. ಸೊ ಹೀಗೆ ಅವನಿಗೆ ಯಾವಾಗ ಹಾಸಿಗೆನ ಚೆನ್ನಾಗಿ ತಯಾರು ಮಾಡ್ಕೋಬೇಕು ಅಂತ ಒಂದು ಬುದ್ಧಿ ಮುಂಚೆ ಇತ್ತು, ಅದೆಲ್ಲ ಸಿಕ್ಕಾಯ್ತು ಇವಾಗ. ಇವಾಗ ಏನಾಯ್ತು, ಅವುಗಳಿಂದ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ನನ್ನ ಮನಸ್ಸನ್ನ ನಾನು ಪೂರ್ತಿ ಫೋಕಸ್ ಮಾಡ್ಕೋಬೇಕು ಶ್ರುತಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಬುದ್ಧಿ ಹೋಗುತ್ತೆ ಇವಾಗ. ಅಂತ ಬುದ್ಧಿಯಲ್ಲಿ ಏನಾಗುತ್ತೆ, ಈ ಒಂದು ಆತ್ಮನ ಒಂದು ಸ್ವಾನಂದ ಸ್ವರೂಪದ ಆನಂದ ಅಲ್ಲಿ ಪ್ರತಿಫಲನ ಆಗುತ್ತೆ. ಅವಾಗ ಅನುಭೂಯ ಏನಂ ಅತ್ರಾಪಿ ತ್ರಿಪುಟ್ಯ ಶಾಂತಿ ಆಹ್ಯಾತ್. ಅವಾಗ ಏನಾಯ್ತು, ಇದನ್ನು ಅವನು ಈ ಒಂದು ಸ್ವಾನಂದವನ್ನು ಅನುಭವಿಸ್ತಾ ಅವನು ಈ ತ್ರಿಪುಟಿ ಇದೆಯಲ್ಲ, ಯಾವುದು ನೋಡೋನು, ನೋಡಲ್ಪಡುವುದು, ಆಮೇಲೆ ನೋಡುವುದು ಅಂತ ಒಂದು ವ್ಯಾಪಾರ ಇದೆಯಲ್ಲ, ಅದು ಈ ಹಾಸಿಗೆಯಲ್ಲಿರುವಾಗ ಹಾಸಿಗೆಯನ್ನು ಅನುಭವಿಸೋನು, ಆಮೇಲೆ ಹಾಸಿಗೆಯಲ್ಲಿ ಮಲಗಿರೋನು, ಇಂಥದೆಲ್ಲ ಒಂದು ತ್ರಿಪುಟಿ ಇರುತ್ತೆ. ಅದನ್ನು ಕೂಡ ಇವನು ಬಿಡಕ್ ನೋಡ್ತಾ ಇದ್ದಾನೆ ಇವಾಗ. ಬಿಟ್ಟು ಏನಾಗುತ್ತೆ, ಇವಾಗ ಪೂರ್ತಿ ಪೂರ್ತಿ ತ್ರಿಪುಟಿ ಅನ್ನೋದು ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗಿ ಅವನಿಗೆ ಸುಶುಕ್ತಿ ಸುಖ ಅನ್ನೋದು ನಮ್ಮನ್ನ ಆವರಿಸ್ಬಿಡುತ್ತೆ, ಪೂರ್ತಿ ಆವರಿಸ್ಬಿಡುತ್ತೆ ಅವನ. ಸೊ ಹೀ ವಿಲ್ ಬಿ, ಅದಕ್ಕೆ ಮಜ್ಜತಿ ಅಂತ ಹೇಳಿ, ಮಜ್ಜೆ ಪೂರೆ ಅಂತ ಹೇಳಿದ್ರು 42ನೇ ಶ್ಲೋಕದಲ್ಲಿ. ಅದ್ರಲ್ಲಿ ಮುಳುಗೋಗ್ಬಿಡ್ತಾನೆ ಇವನು, ಅವಾಗ ಇವನು ತನ್ನೇ ಪೂರ್ತಿ ಮರೆತುಬಿಟ್ಟಿರ್ತಾನೆ. ಅದನ್ನ ತುಂಬಾ ಚೆನ್ನಾಗಿ ಮುಂದೆ ಕೆಲವು ಶ್ರುತಿ ವಾಕ್ಯಗಳೆಲ್ಲ ಇಟ್ಕೊಂಡು ಇವರು ಅದನ್ನ ನಮ್ಗೆ ತೋರಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಆ ವಾಕ್ಯಗಳೆಲ್ಲ. ಇವಾಗ ನಾನು ಮುಂದಕ್ಕೆ ಈ 45ನೇ ಶ್ಲೋಕ ಹೇಳ್ತೀನಿ. ತಚ್ಛ್ರಮಸ್ಯಾಪನುತ್ಯರ್ಥಂ ಜೀವೋ ಧಾವೇತ್ ಪರಾತ್ಮನಿ ತೇನೈಕ್ಯಂ ಪ್ರಾಪ್ಯ ತತ್ರತ್ಯೋ ಬ್ರಹ್ಮಾನಂದ ಸ್ವಯಂ ಭವೇತ್. ತಚ್ಛ್ರಮಸ್ಯ ಅಪನುತ್ಯರ್ಥಂ, ಯಾವ ಒಂದು ಶ್ರಮ ಅವನಿಗಿತ್ತೋ ಆ ಶ್ರಮವನ್ನೆಲ್ಲ ಹೋಗ್ಲಾಡ್ಸ್ಕೊಳ್ಳೋಕ್ಕಾಗಿ ಜೀವ ಅನ್ನೋದು ಧಾವೇತ್ ಪರಾತ್ಮನಿ, ಆ ಒಂದು ಪರಸ್ವರೂಪ ಪರಾತ್ಮ ಅನ್ನೋ ಪರಮಾತ್ಮ ಸ್ವರೂಪ ಅವನ ಸ್ವರೂಪ ಇದೆಯಲ್ಲ ಅದ್ರ ಕಡೆ ಹಿಂಗ್ ಓಡ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ನನ್ನ ಆತ್ಮಸ್ವರೂಪ ಇದು, ಅದೆಲ್ಲ ಶಾಸ್ತ್ರ ಹೇಳ್ಕೊಡುತ್ತೆ, ಬಟ್ ಅದ್ರ ಹೇಳ್ಕೊಡ್ದೇನೆ ಎಲ್ಲರೂ ಕೂಡ ಮಾಡೋದಿದ್ದೇನೆ, ಹಾಗಾಗಿ ಅದ್ರ ಕಡೆ ಹೋಗ್ತಾನ ಅವನು. ಅವಾಗ ಯಾರು ಏನ್ ಬಂದು ಕೇಳಿದ್ರು ಕೂಡ ಇಲ್ಲಪ್ಪ ನಾನು ಡಿಸ್ಟರ್ಬ್ ಮಾಡ್ಬೇಡ, ನಾನು ನಾಳೆ ನೋಡ್ಕೊಳ್ಳೋಣ, ನಾಳೆ ಮಾತಾಡು ಅಂತ ಹೇಳ್ತಾನೆ. ಅಥವಾ ಏನ್ ಮಾಡ್ತಾನೆ, ಫೋನ್ ನ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ, ಯಾರು ತನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಹೀಗೆಲ್ಲ ಮಾಡೋದು ನೋಡಿದ್ದೀವಿ. ಯಾತಕ್ಕೆ ಅಂತ ಹೇಳಿದ್ರೆ ಆ ಪರಮಾತ್ಮ ಸ್ವರೂಪದ ಕಡೆ ಅವನಿಗೆ ಓಡಕ್ಕೆ ಅವನು ಶುರು ಮಾಡಿದಾನೆ ಇವಾಗ. ಹಾಗೆ ಅದಕ್ಕೆ ಯಾವ ಅಡ್ಡಿನೂ ಇವನು ಬರಬಾರ್ದು ಅಂತ ಇದೆ. ತೇನ ಐಕ್ಯಂ ಪ್ರಾಪ್ಯ, ಇವಾಗ ಏನ್ ಮಾಡ್ತಾನೆ ಅದ್ರ ಜೊತೆಗೆ ಈ ಪರಮಾತ್ಮ ಸ್ವರೂಪದ ಜೊತೆಗೆ ಒಂದು ಐಕ್ಯವನ್ನ ಹೊಂದಿ ಯಾವಾಗ ಸುಶುತ್ತಿನಲ್ಲಿ ಹೊಂದಿ ತತ್ರತ್ಯ ಬ್ರಹ್ಮಾನಂದ ಸ್ವಯಂ ಭವೇತ್. ಅಲ್ಲಿರೋ ಒಂದು ಬ್ರಹ್ಮಾನಂದ ಇದೆಯಲ್ಲ ಆ ಆನಂದವೇ ಆಗ್ಬಿಡ್ತಾನೆ ಇವನು, ಆನಂದವನ್ನ ಅನುಭವಿಸೋನು ಅಂತ ಆಗೋ ಅದು ಹೋಗಿ ಆನಂದವೇ ಆಗ್ಬಿಡ್ತಾನೆ. ಸುಶುದ್ಧ ಜಾಗೃತ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಒಂದು ವಿಷಯದಿಂದ ನಮ್ಗೆ ಆನಂದ ಬರುವಾಗ ನಾನು ಆನಂದವನ್ನ ಅನುಭವಿಸೋನು, ಇದು ಆನಂದವನ್ನ ಕೊಡುವ ವಸ್ತು ಇದು ಅಂತ ಹೇಳ್ಬಿಟ್ಟು ಒಂದು ಒಂದು ಭೇದ ಇರುತ್ತೆ, ಭಿನ್ನ ಭಿನ್ನ ಭಿನ್ನವಾಗಿ ನೋಡ್ಕೊಡ್ತಾನೆ. ಆದ್ರೆ ಸುಶುಕ್ತಿಯಲ್ಲಿ ಮಾತ್ರ ನಾನು ಸುಶುಕ್ತಿಯನ್ನು ಅನುಭವಿಸೋನು, ಸೃಷ್ಟಿ ಅನ್ನೋದು ನನಗೆ ಸುಖ ಕೊಡ್ತಾ ಇದೆ ಅಂತ ಆ ಒಂದು ಭೇದ ಇದೆ, ಯಾವ್ದು ಇಲ್ಲೇ ಇಲ್ಲ, ಇವನು ಆನಂದವೇ ಆಗ್ಬಿಟ್ಟಿರ್ತಾನೆ ಅಂತ ಶ್ರುತಿ ಹೇಳುತ್ತೆ. ನಮಗೂ ಕೂಡ ಅದು ಅನುಭವದಲ್ಲೇ ಇದೆ ಇದು. ಹಾಗಾಗಿ
ಸುಖವಾಗಿ ನಾನಿದ್ದೆ ಅಂತ ಹೇಳ್ತಾನೆ. ಸುಖವೇ ಆಗೋಗ್ಬಿಟ್ಟಿದ್ದೇನೆ ಅಂತ ಹೇಳಕ್ ಬದಲು ಹೇಳಕ್ಕೆ ಬರ್ತಾ ಇಲ್ಲ, ಅದರಿಂದ ಸುಖವಾಗಿದ್ದೆ ಅಂತ ಹೇಳ್ತಾನೆ. ಹಾಗಾಗಿ ಬ್ರಹ್ಮಾನಂದ ಸ್ವಯಂ ಭವೇತಿ, ಇವನೇ ಬ್ರಹ್ಮಾನಂದವಾಗಿ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ದೈನಂದಿನವಾಗಿ ಬರೋ ಒಂದು ಸುಸುಪ್ತಿ ಇದೆಯಲ್ಲ, ಅದು ವಾಸ್ತವವಾಗಿ ಬ್ರಹ್ಮಾನಂದವೇ ಅಂತ ಹೇಳ್ತಾ ಇದ್ದಾರೆ. ಬಾಕಿ ಆನಂದಗಳೆಲ್ಲ ಇದೆಯಲ್ಲ, ಯಾವುದು ಜಾಗೃತ ಅವಸ್ಥೆಯಲ್ಲಿ ವಿಷಯಗಳಿಂದ ಬರೋ ಆನಂದ, ಅದನ್ನು ಕೂಡ ಶ್ರುತಿ ಹೇಳ್ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ಈ ಬ್ರಹ್ಮಾನಂದದ ಒಂದು ಸಣ್ಣ ಸಣ್ಣ ಒಂದು ಮ್ಯಾನಿಫೆಸ್ಟೇಷನ್ಸ್ ಅಷ್ಟೇನೆ, ಆ ವಿಷಯಗಳ ಮುಖಾಂತರ ಬರ್ತಾ ಇದೆ. ಇಲ್ಲಿ ಏನಾಯ್ತು, ವಿಷಯಗಳೆಲ್ಲ ಪೂರ್ತಿ ನಿಂತೋಯ್ತು. ಅದರಿಂದ ಆ ಒಂದು ಸುಖ ಇವನಿಗೆ ನೇರಾಗಿ ಸಿಗ್ತಾ ಇದೆ, ಪೂರ್ತಿ ವಿತೌಟ್ ಅಡಲ್ಟ್ರೇಟೆಡ್ ಸುಖ ಅನ್ನ ಇವನಿಗೆ ಸಿಗ್ತಾ ಇದೆ. ಅಲ್ಲೆಲ್ಲ ಏನಾಯ್ತು ಅಂದ್ರೆ ಅಡಲ್ಟ್ರೇಟೆಡ್ ಸುಖ, ಬ್ರಹ್ಮಾನಂದದ್ದೇ ಅಡಲ್ಟ್ರೇಟೆಡ್ ಆಗಿ ವರ್ಷನ್ ಅವಾಗ ಸಿಗ್ತಾ ಇತ್ತು. ಬಟ್ ಇವಾಗ ಅನ್ಅಡಲ್ಟ್ರೇಟೆಡ್ ಪ್ಯೂರ್ ವರ್ಷನ್ ಆಫ್ ಬ್ರಹ್ಮಾನಂದ ಒಬ್ಬರಿಗೆ ಸುಶುಪ್ತಿನಲ್ಲಿ ನಮ್ಗೆ ಅನುಭವಕ್ಕೆ ಸಿಗ್ತಾ ಇದೆ ಅಂತ. ಇವಾಗ ಮುಂದಿನ ಶ್ಲೋಕದಲ್ಲಿ ಇದಕ್ಕೆ ಶ್ರುತಿ ನಮ್ಗೆ ದೃಷ್ಟಾಂತ ಕೊಡ್ತಾ ಇದೆ. ನೋಡಿ ಎಷ್ಟು ವಿಷಯಗಳನ್ನ ನಮ್ಗೆ ಉಪನಿಷತ್ತುಗಳು ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ನಮ್ಗೆ ಮೊಟ್ಟ ಮೊದಲು ವೇದಾಂತದ ಬಗ್ಗೆ ಈ ಒಂದು ದೃಷ್ಟಿ ಏನ್ ಬರ್ಬೇಕು ಅಂತ ಹೇಳಿದ್ರೆ, ವೇದಾಂತ ಅಂತ ಒಂದು ಇದೆಯಲ್ಲ ಉಪನಿಷತ್ತುಗಳು ಅನ್ನೋದು, ಅವುಗಳು ನನ್ನ ಬಗ್ಗೆ ಮಾತಾಡ್ತಾ ಇವೆ, ನನ್ನ ಬಗ್ಗೆ ಮಾಹಿತಿ ಕೊಡ್ತಾ ಇದೆ, ನನ್ನ ವಿಷಯವಾಗಿ ಅದು ಹೇಳ್ತಾ ಇದೆ, ನನ್ನ ಸ್ವರೂಪವನ್ನ ನಾನು ಹೇಗೆ ತಿಳ್ಕೋಬೇಕು ಅನ್ನೋದನ್ನ ನಮಗೆ ತೋರಿಸ್ಕೊಡ್ತಾ ಇದೆ ಅಂತ ನಮಗೆ ಬುದ್ಧಿ ಬರಬೇಕು. ಅದು ಬೇರೆ ಯಾವುದೋ ಒಂದು ಹೇಳ್ತಾ ಇದೆ, ಬ್ರಹ್ಮದ ಬಗ್ಗೆ ಹೇಳ್ತಾ ಇದೆಯಪ್ಪ ಅಂತ ನಾವು ಏನಾದ್ರು ತಿಳ್ಕೊಂಡ್ಬಿಟ್ರೆ ಸ್ವಲ್ಪ ಅದು ಒಂದು ಎರಡನೇ ಪಕ್ಷನೇ ಅದು, ಅದು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ, ಬ್ರಹ್ಮದ ಬಗ್ಗೆ ಹೇಳ್ತಾ ಇದೆ. ಆದ್ರೆ ಆ ಬ್ರಹ್ಮ ನನಗಿಂತ ಬೇರೆ ಅಂತ ಒಂದು ಬುದ್ಧಿ ನಮಗೆ ಬಂದ್ಬಿಟ್ರೆ ಅವಾಗ ಅದು ಸರಿ ಇಲ್ಲ. ಹಾಗಾಗಿ ಇಲ್ಲಿ ನಾವು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಮ್ಮ ದೃಷ್ಟಿ ನನ್ನ ಬಗ್ಗೆ ಹೇಳ್ತಾ ಇದೆ ಉಪನಿಷತ್ತು. ಇವಾಗ ನಮ್ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಆ ಕಡೆ ಕಿವಿ ಕೊಡ್ತೀವಲ್ವಾ, ಜಾಗೃತ ವ್ಯವಸ್ಥೆಯಲ್ಲಿ ಕೂಡ ನಾವೆಲ್ಲಾದ್ರೂ ಕೂತಿರುವಾಗ ನಮ್ ಬಗ್ಗೆ ಸ್ವಲ್ಪ ದೂರದಿಂದ ಯಾರು ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ನಮ್ ಬಗ್ಗೆ ಅಂತ ನಮ್ಗೆ ಒಂದು ಕುತೂಹಲ ಇರುತ್ತೆ. ನಾವು ಅವಾಗ ಕಿವಿ ಕೊಡ್ತೀವಿ, ಅಥವಾ ನಮ್ ಬಗ್ಗೆ ಏನೋ ಒಂದು ಪೇಪರ್ ಬಂದಿದೆ ಅಥವಾ ಒಂದು ಪುಸ್ತಕದಲ್ಲಿ ಬರ್ದಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಓದಕ್ ನಮ್ಗೆ ಒಂದು ಇಷ್ಟ ಆಗುತ್ತೆ. ಅದೇ ತರ ಇಲ್ಲೂ ಕೂಡ ನಮ್ ಬಗ್ಗೆ ಹೇಳ್ತಾ ಇದೆ ಅಂತ ಒಂದು ಕಾರಣದಿಂದ ಈ ಉಪನಿಷತ್ತಿನ ಮೇಲೆ ನಮ್ಗೆ ಅಂತ ಒಂದು ಆಧಾರ ಬರಬೇಕು. ನಮ್ಗೆ ದೃಷ್ಟಾಂತಃ ಶಕುನಿಹಿ ಶೇನಃ ಕುಮಾರಶ್ಚ ಮಹಾನೃಪಃ ಮಹಾಬ್ರಾಹ್ಮಣಃ ಇತ್ಯೇತೆ ಸುಪ್ತಾನಂದೇ ಶ್ರುತಿಯಿತಃ. ಇವರು ಶ್ರುತಿಯಲ್ಲಿರೋ ಒಂದು ಕಷ್ಟವಾದ ಕಬ್ಬಿಣದ ಕಡಲೆ ಅಂತ ಹೇಳುವಂತ ಇರೋ ವಾಕ್ಯಗಳನ್ನೆಲ್ಲ ಅದರಲ್ಲಿರೋ ತಾತ್ಪರ್ಯವನ್ನ ಸಂಗ್ರಹಿಸಿ ಸುಲಭವಾಗಿ ನಮ್ಗೆ ಅಡಿಗೆ ಮಾಡಿ ನಮ್ಗೆ ಬಡಿಸ್ತಾ ಇದ್ದಾರೆ. ನಮ್ಮ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅದನ್ನೇ ಹೇಳಿದ್ರು ಅನ್ಸುತ್ತೆ, ಒಬ್ರಿಗೆ ಒಬ್ಬರ ಹತ್ರ ಹೇಳಿದ್ರು ಅವರು, ನೋಡು ನಿನ್ಗೆ ಶ್ರುತಿ ವಿಧಿ ಏನ್ ಹೇಳ್ತಾ ಇದೆ ಅಂತೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಅಡಿಗೆ ಮಾಡಿ ಕೊಡೋ ಕೆಲಸ ನಮ್ದು, ಅಡಿಗೆ ನಾವು ಅದನ್ನ ಕೊಟ್ಟು ಬಳಸೋ ಕೆಲಸ ನಮ್ದು, ನೀನ್ ಅದನ್ನ ತಿಂದು ಆಲಿಸೋ ಒಂದ್ ಕೆಲಸ ನಿನ್ಗೆ ಅಷ್ಟೇನೆ, ಇದ್ರ ಬಗ್ಗೆ ನಿನ್ ಇದು ತಲೆ ಕೆಡಿಸ್ಕೋಬೇಡ ಅಂತಾನೆ ಒಬ್ರು ಹೇಳ್ತಾರೆ ಅವರು. ಅದೇ ತರನೇ ಇಲ್ಲೂ ಕೂಡ ಇವರು ಆ ಶ್ರುತಿಯಲ್ಲಿರೋ ಕಷ್ಟವಾದ ವಾಕ್ಯಗಳಿಗೆ ಅರ್ಥ ಮಾಡಿ ಅದರ ಒಂದು ಕಾನ್ಸೆಪ್ಟ್ಸ್ ನ ತುಂಬಾ ಈಸಿಯಾಗಿ ನಮ್ಗೆ ಡಿಸ್ಟಿಲ್ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ದೃಷ್ಟಾಂತಃ, ಇದಕ್ಕೆ ದೃಷ್ಟಾಂತ ಏನು ಅಂತ ಹೇಳಿದ್ರೆ ಶಕುನಿಹಿ ಅಂತ ಅದೊಂದು ಪಕ್ಷಿ, ಶೇನಃ ಅನ್ನೋದು ಇನ್ನೊಂದು ಪಕ್ಷಿ, ಕುಮಾರಃ ಅನ್ನೋದು ಒಂದು ಸಣ್ಣ ಒಂದು ಮಗು, ಮಹಾನೃಪಃ ಒಂದು ದೊಡ್ಡ ಮಹಾರಾಜ, ಆಮೇಲೆ ಮಹಾಬ್ರಾಹ್ಮಣ ಅದೇ ಆತ್ಮಜ್ಞಾನಿ ಆಗಿರೋನು. ಈ ತರ ಒಂದು ಐದು ಆರು, ಒಂದು ಎರಡು ಮೂರು ನಾಲ್ಕು ಐದು ಆರು ಇತ್ಯೇತೆ ಸುಖ್ಯಾನಂದೇ ಶ್ರುತಿಯಿತಃ. ಇವುಗಳನ್ನೆಲ್ಲ ಸುಶುಕ್ತಿ ಆನಂದಕ್ಕೆ ದೃಷ್ಟಾಂತವಾಗಿ ಈ ಶ್ರುತಿಯಲ್ಲಿ ಕೊಟ್ಟಿದೆ ಅಂತ ಹೇಳಿ ಅದನ್ನೆಲ್ಲ ಒಂದೊಂದಾಗಿ ಅದನ್ನು ವಿವರಿಸ್ತಾ ಹೋಗ್ತಾರೆ ಮುಂದಿನ ಶ್ಲೋಕದಿಂದ. ಶಕುನಿ ಸೂತ್ರಬದ್ಧ ಸನ್ ದಿಕ್ಷು ವ್ಯಾಪೃತ್ಯ ವಿಶ್ರಮಂ ಅಲಬ್ಧ್ವಾ ಬಂಧನ ಸ್ಥಾನಂ ಹಸ್ತಸ್ತಂಭಾದ್ಯುಪಾಶ್ರಯೇತ್. ಅಲ್ಲಿ ಉಪನಿಷತ್ತಲ್ಲಿ ಒಂದು ವಾಕ್ಯ ಬರುತ್ತೆ, ಸ ಯಥಾ ಶಕುನಿಹಿ ಸೂತ್ರೇಣ ಪ್ರಬುದ್ಧ ದಿಶಂ ದಿಶಂ ಪ್ರತಿ ಪತಿತ್ವ ಅನ್ಯತ್ರ ಆಯತನ ಅಲಬ್ಧ್ವ ಬಂಧನಮೇವ ಉಪಾಶ್ರಯತೆ ಏವಮೇವ ಖಲು ಸೌಮ್ಯ ತನ್ಮನೋ ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯತನ ಅಲಬ್ಧ್ವ ಪ್ರಾಣಮೇವ ಉಪಾಶ್ರಯತೆ ಅಂತ ಒಂದು ಶ್ರುತಿ ಇದೆ. ಪ್ರಾಣಬಂಧನ ಸೌಮ್ಯ ಮನಃ ಈ ತರ ಒಂದು ಶ್ರುತಿ ಕೊಟ್ಟಿದೆ ನಮಗೆ, ಚಾಂದೋಗ್ಯ ಉಪನಿಷತ್ತಲ್ಲಿ ಬರೋ ಶ್ರುತಿ ವಾಕ್ಯ ಇದೆ. ನಾವು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಈ ಶಕುನಿಹಿ ಅಂತ ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇದೆಯಲ್ಲ ಅದು ಸೂತ್ರಬದ್ಧ. ಅದಕ್ಕೆ ಇವಾಗ ನೋಡಿ ಕೆಲವರು ಪಾರಿವಾಳ ಸಾಕ್ತಾರೆ, ಪಾರಿವಾಳ ಸಾಕುವಾಗ ಕೆಲವರು ಏನ್ ಮಾಡ್ತಾರೆ, ಆ ಪಾರಿವಾಳ ನಮ್ಮನ್ನ ಬಿಟ್ಟು ತುಂಬಾ ದೂರ ಹೋಗ್ಬಿಡ್ಬಾರ್ದು, ಆಮೇಲೆ ಯಾರೋ ಅದನ್ನ ಹಿಡ್ಕೊಂಡ್ಬಿಟ್ರು ಅಥವಾ ಬೇರೆ ಏನೋ ಅದು ಸತ್ತೋಯ್ತು ಅಥವಾ ಏನಾದ್ರು ಆದ್ರೆ ನಮ್ಗೆ ಅದು ಸಿಕ್ತೇ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಅದಕ್ಕೊಂದು ಕಾಲಿಗೆ ಒಂದು ದಾರ ಕಟ್ಬಿಟ್ಟು ಅದನ್ನ ಇವ್ರ ಕೈಗೆ ಕೈ ಇವ್ರ ಬೆರಳಲ್ಲಿ ಇನ್ನೊಂದು ಎಂಡನ್ನ ಇವ್ರು ಸುತ್ಕೊಂಡಿರ್ತಾರೆ. ಅದಕ್ಕೆ ಯಾಕಂದ್ರೆ ಅದಕ್ಕೆ ಒಂದು ಫ್ರೀಡಮ್ ಕೊಡ್ಬೇಕು, ಬಟ್ ಅಷ್ಟು ಫ್ರೀಡಮ್ ಇರ್ಬಿ ಲಿಮಿಟೆಡ್ ಫ್ರೀಡಮ್.
ಹಾಗಾಗಿ ಅದು ಇವನ್ ಹತೋಟಿಲಿ ಇರುತ್ತೆ, ಬಟ್ ಅದಕ್ಕೆ ಅದೇ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಕ್ಕೂ ಅದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಈ ತರ ಅಥವಾ ಇವನ್ ಏನ್ ಮಾಡ್ತಾನೆ, ಒಂದು ಒಂದು ಕಂಬದಲ್ಲಿ ಅದನ್ನ ಕಟ್ಬಿಟ್ಟು ಇವನ್ ಫ್ರೀ ಆಗಿರ್ತಾನೆ. ಸೊ ಏನೇ ಆದ್ರೂ ಕೂಡ ಅದಕ್ಕೆ ಒಂದು ಕಡೆ ಕಟ್ಟಿದ್ದಾರೆ, ಅದಕ್ಕೆ ಸೊ ಅದಕ್ಕೆ ಕಟ್ಟಲ್ಪಟ್ಟ ಒಂದು ಪಕ್ಷಿ ಅದು. ಅದೇನ್ ಮಾಡುತ್ತೆ, ಆ ಕಡೆ ಈ ಕಡೆ ಬೇಕಾದಷ್ಟು ಕಡೆ ಎಲ್ಲ ಸುತ್ತುತ್ತೆ, ಸುತ್ತಾಡಿ ತಿರುಗಾಡುತ್ತೆ ಮಾಡುತ್ತೆ. ಕೊನೆಯಲ್ಲಿ ಏನಾಗುತ್ತೆ, ಅದಕ್ಕೆ ಒಂದು ಸುಸ್ತಾಗುತ್ತೆ, ತಿರುಗಿ ತಿರುಗಿ ಸುಸ್ತಾಗುತ್ತೆ, ಹಾರಿ ಹಾರಿ ಸುಸ್ತಾಗುತ್ತೆ. ಅವಾಗ ಏನ್ ಮಾಡುತ್ತೆ, ಅದನ್ನ ಎಲ್ಲಿ ಕಟ್ ಹಾಕಿದ್ದಾರೋ ಅದೇ ಜಾಗಕ್ಕೆ ಬಂದದ್ದು ಕೂರುತ್ತೆ. ಇದನ್ನ ಈ ದೃಷ್ಟಾಂತವನ್ನು ಕೊಡ್ತಾ ಇದೆ ಶ್ರುತಿ. ಶಕುನಿಹಿ ಸೂತ್ರಬದ್ಧ ಸನ್ನೆ ದಿಕ್ಷು ವ್ಯಾಪೃತ್ಯ ವಿಶ್ರಮಂ, ನಾನಾ ಕಡೆ ಅದು ಹಾರಿ ಹಾರಿ ಅದಕ್ಕೆ ತುಂಬಾ ವಿಶ್ರಮ ಶ್ರಮ ಬರುತ್ತೆ, ಸುಸ್ತಾಗುತ್ತೆ. ಅವಾಗ ಏನ್ ಮಾಡುತ್ತೆ, ಅಲಬ್ಧ್ವಾ ಬಂಧನ ವಿಶ್ರಮಂ ಅಲಬ್ಧ್ವಾ, ಅದಕ್ಕೆ ರೆಸ್ಟಿಂಗ್ ಪ್ಲೇಸ್ ಅನ್ನೋದು ಸಿಕ್ಕಿದೆ. ಏನ್ ಮಾಡುತ್ತೆ, ಯಾಕಂದ್ರೆ ಆಕಾಶದಲ್ಲಿ ಅದಕ್ಕೆ ರೆಸ್ಟಿಂಗ್ ಪ್ಲೇಸ್ ಸಿಗೋದಿಲ್ಲ. ಅದು ಆಕಾಶದಲ್ಲಿ ಹಾರೋ ಪಕ್ಷಿಗಳು ಕೂಡ ಏನ್ ಮಾಡುತ್ತೆ, ಅದಕ್ಕೆ ರೆಸ್ಟ್ ಬೇಕು ಅಂತ ಹೇಳಿದಾಗ ಒಂದು ಮರದಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಅಥವಾ ಒಂದು ಬೆಟ್ಟದಲ್ಲಿ ಕೂತ್ಕೊಳ್ಳುತ್ತೆ, ಅಥವಾ ಉದ್ದಕ್ಕೆ ಆಕಾಶದಿಂದ ತುಂಬಾ ಹತ್ತಿರವಾಗಿರೋ ಒಂದ್ ಕಡೆ ಬಂದು ಕೂತ್ಕೊಳ್ಳುತ್ತೆ, ಅದು ರೆಸ್ಟ್ ತಗೊಂಡು ಆಮೇಲೆ ತಿರ್ಗ ಮತ್ತೆ ಹಾರುತ್ತೆ. ಸೊ ಹೀಗೆ ಅದಕ್ಕೆ ಒಂದು ವಿಶ್ರಾಂತಿ ಹೊಂದಕ್ಕೆ ಒಂದು ವಿಶ್ರಾಮ ಸ್ಥಾನ ಸಿಕ್ಕಿದ್ರೆ ಏನ್ ಮಾಡುತ್ತೆ, ಕೊನೆಯಲ್ಲಿ ಅದು ಬಂಧನ ಸ್ಥಾನ ಹಸ್ತಂ ಹಸ್ತ ಸ್ತಂಭಾದಿ ಉಪಾಶ್ರಯ, ಒಂದು ಕಂಬದಲ್ಲೋ ಅಥವಾ ಕೈಯಲ್ಲೋ ಕಟ್ಕೊಂಡಿರ್ತಾನಲ್ಲ ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ ತಿರ್ಗಾ. ಅದೇ ತರಾನೇ ಈ ಜೀವ ಕೂಡ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ದಾಶರಥಕ್ಕೆ ಹೇಳ್ತಾ ಇದ್ದಾರೆ, ಜೀವೋಪಾದಿ ಮನಸ್ ತದ್ವತ್ ಧರ್ಮಾಧರ್ಮ ಫಲಾಪ್ತಯೇ ಸ್ವಪ್ನೆ ಜಾಗೃತಿ ಚ ಭ್ರಾಂತ್ವಾ ಕ್ಷೀಣೆ ಕರ್ಮಣಿ ವೀಯತೆ. ಹೇಗೆ ಆ ಪಕ್ಷಿ ನಾನಾ ಕಡೆ ಸುತ್ತಾಡಿ ಸುತ್ತಾಡಿ ಕೊನೆಯಲ್ಲಿ ಅದರ ಒಂದು ಎಲ್ಲಿ ಕಟ್ಟಾಕಿದ್ದಾರೋ, ಎಲ್ಲಿಂದ ಕಟ್ಟಾಕಿದ್ದಾರೋ ಆ ಜಾಗಕ್ಕೆ ಬಂದು ಕೂರುತ್ತೋ ಕೊನೆಯಲ್ಲಿ, ಅಲ್ಲೇ ವಿಶ್ರಾಂತಿ ಅದಕ್ಕೆ ಸಿಗುತ್ತೆ ಅಂತ ಗೊತ್ತಾಗಿ ಬರುತ್ತೋ, ಅದೇ ತರಾನೇ ನಾವು ಕೂಡ ಜೀವನ ಕೂಡ ಏನ್ ಮಾಡ್ತಾನೆ, ಜೀವೋಪಾಧಿ ಮನಃ ಮನಸ್ಸು ಅನ್ನೋದು ತದ್ವತೆ ಧರ್ಮಾಧರ್ಮ ಫಲಾಪ್ತೆಯೇ ಸ್ವಪ್ನೆ ಜಾಗೃತಿ ಚ ಭ್ರಾಂತ್ವಾ. ನಮ್ಗೆ ನಾವು ಮಾಡಿರೋ ಕರ್ಮ ಇದೆಯಲ್ಲ, ಆ ಕರ್ಮದ ಫಲ ನಮ್ಗೆ ಜಾಗೃತದಲ್ಲೂ ಸ್ವಪ್ನದಲ್ಲೂ ನಮ್ಗೆ ಸಿಗುತ್ತೆ, ಭೋಗ ಮಾಡಕ್ ಸಿಗುತ್ತೆ. ಅದನ್ನೆಲ್ಲ ಭೋಗ ಮಾಡಿ ಮಾಡಿ ನಮ್ಗೆ ಸುಸ್ತಾಗಿ ಏನ್ ಮಾಡ್ತೀವಿ, ಜಾಗೃತ ವ್ಯವಸ್ಥೆ ಅದಕ್ಕೆ ಒಂದು ಸೀಕ್ವೆನ್ಸ್ ಕೂಡ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಜಾಗೃತ ವ್ಯವಸ್ಥೆಯಲ್ಲಿ ಅವನು ಬೇಕಾದಷ್ಟು ಭೋಗಗಳೆಲ್ಲ ಮಾಡಿ ಸುಸ್ತಾಗಿ ಸಾಕಪ್ಪ ಮಲ್ಕೊಳ್ಳೋಣ ಅಂತ ಮಲ್ಕೊಳ್ತಾನೆ. ಮಲ್ಕೊಂಡಾಗ ತಕ್ಷಣ ನಿದ್ದೆ ಬಂದಿರ್ತ ಬರಲ್ಲ ಅವನಿಗೆ, ಆ ನಿದ್ದೆ ಬರಕ್ ಮುಂಚೆ ಒಂದು ಸ್ವಪ್ನ ಬಿಡುತ್ತೆ. ಅವಾಗ ಏನಾಗುತ್ತೆ, ಈ ಇಂದ್ರಿಯಗಳಿಂದ ಸುಖವನ್ನ ಅನುಭವಿಸೋದು ನಿಂತು ಸ್ವಪ್ನದಲ್ಲಿ ವಾಸನಾಮಯವಾದ ಪ್ರಪಂಚ ಒಂದು ಸೃಷ್ಟಿ ಆಗಿರ್ತಲ್ಲ, ಅದರಿಂದ ತಿರ್ಗಾ ಅವನು ಭೋಗವನ್ನು ಅನುಭವಿಸ್ತಾನೆ. ಆಮೇಲೆ ಅದು ಕೂಡ ಸುಸ್ತಾಗಿ ಏನ್ ಮಾಡ್ತಾನೆ, ಅದನ್ನು ನಿಲ್ಲಿಸಿ ಸುಶುದ್ಧಿಗೆ ಹೊರಡ್ತಾನೆ. ಅದು ನ್ಯಾಚುರಲ್ ಆಗಿ ಆಗೋಗ್ಬಿಡುತ್ತೆ. ಕೆಲವು ಸತಿ ಇವನ್ ಎಫೆಕ್ಟ್ ಮಾಡ್ಬೇಕಾಗುತ್ತೆ, ಕೆಲವು ಸತಿ ನ್ಯಾಚುರಲ್ ಆಗಿ ಸುಸ್ತು ಆಗಿದ್ರಿಂದ ಅದು ಕಣ್ಣು ಮುಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಅಷ್ಟೊಂದು ಡೀಪ್ ಸ್ಲೀಪ್ ಕೊಟ್ಟೋಗ್ತಾನೆ. ಇವಾಗ ಕೆಲವರು ನಾವು ನೋಡ್ತೀವಿ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಓದ್ತಾನೆ ಇರ್ತಾರೆ, ಹಾಗೆ ನಿದ್ದೆ ಎಷ್ಟು ಅವ್ರಿಗೆ ಆವರಿಸ್ಬಿಡುತ್ತೆ ಅಂದ್ರೆ ಆ ಪುಸ್ತಕ ಕೈಯಿಂದ ಬಿದ್ದೋಗಿದ್ ಕೂಡ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟೊಂದು ಇದಾಗೋಗ್ಬಿಟ್ಟಿರುತ್ತೆ. ಅವ್ರ ತಲೆ ಎಲ್ಲೋ ತೂಗ್ತಾ ಇರುತ್ತೆ, ಕೈಯಿಂದ ಪುಸ್ತಕ ಬಿದ್ದೋಗ್ಬಿಟ್ಟಿರುತ್ತೆ, ಎಲ್ಲಿದ್ದೀವಿ ಏನು ಗೊತ್ತಾಗಲ್ಲ, ಅವ್ರಿಗೆ ಆತರ ಆಗೋ ಸ್ಥಿತಿ ಕೂಡ ನಾವು ನೋಡಿದೀವಿ. ಸೊ ಹೀಗೆ ಜೀವೋಪಾದಿ ಮನಃ ತದ್ವತೆ ಧರ್ಮಾಧರ್ಮ ಫಲಾಪ್ತೆಯೇ ಸ್ವಪ್ನೆ ಜಾಗೃತಿ ಚ ಭ್ರಾಂತ್ವಾ ಕ್ಷೀಣೆ ಕರ್ಮಣಿ ಲೀಯತೆ. ಅವಾಗ ಈ ನೋಡಿ, ಇವಾಗ ಅದು ನೇಚರ್ ಯಾವ ತರ ಎಷ್ಟು ಚೆನ್ನಾಗಿ ಮಾಡಿದೆ ಅನ್ನೋದನ್ನ ಶಾಸ್ತ್ರ ಅಷ್ಟು ಚೆನ್ನಾಗಿ ಅದನ್ನ ತಿಳ್ಕೊಂಡು ಅದನ್ನ ನಮ್ಗೆ ತೋರಿಸ್ಕೊಡ್ತಾ ಇದೆ. ಇವಾಗ ಒಬ್ಬನಿಗೆ ಸುಶುಕ್ತಿ ಅನ್ನೋದು ಕೂಡ ಯಾತಿಗೆ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣ ಕೊಟ್ಟಿದ್ದಾರೆ. ಏನು ಅಂದ್ರೆ, ಆವತ್ತಿನ ದಿವಸಕ್ಕೆ ಅವನಿಗೆ ಕರ್ಮ ಅನುಭವಿಸೋದಕ್ಕೆ ಏನೇನ್ ಇತ್ತೋ, ಕರ್ಮ ಅನುಭವಿಸ್ಬೇಕು ಅಂತ ಏನಿತ್ತೋ ಅಲ್ಲಿಗೆ ಮುಗೀತು. ಮುಗಿದ ತಕ್ಷಣ ಏನಾಗುತ್ತೆ, ಅವನಿಗೆ ಇನ್ಮೇಲೆ ಆವತ್ತಿನ ಕರ್ಮ ಮುಗೀತು ಅನ್ನೋ ಕಾರಣದಿಂದ ಅದು ಆಮೇಲೆ ಅವನಿಗೆ ಸುಶುಕ್ತಿ ಅನ್ನೋದು ಬಂದ್ಬಿಡುತ್ತೆ ಅವಾಗ. ಸೊ ಒಬ್ಬನಿಗೆ ನೋಡಿ, ಇವಾಗ ಸಾಮಾನ್ಯವಾಗಿ ಒಬ್ಬ 10 ವರೆಗೋ 11 ಗಂಟೆಗೆ ರಾತ್ರಿ ಮಲ್ಕೊಳ್ಳೋ ಒಂದು ಅಭ್ಯಾಸ ಇತ್ತು ಅಂತ ಇಟ್ಕೊಳ್ಳೋಣ. ದಿವಸ ಹಾಗೆ ಮಾಡ್ತಾನೆ, ಒಂದಾನೊಂದು ದಿವಸ ಅವ್ನಿಗೆ ಏನಾಗೋಯ್ತು, ಅವತ್ತು ಅವತ್ತರ ಮಲ್ಕೊಳಕ್ ಆಗ್ಲಿಲ್ಲ, ಏನೋ ಕೆಲ್ಸಗಳು ಬಂದ್ಬಿಡ್ತು ಅಥವಾ ಏನೋ ಒಂದು ಚಿಂತೆ ಅವನಿಗೆ ಕಾಡ್ತಾ ಇದೆ ಮನಸ್ಸಲ್ಲಿ. ಅವಾಗ ಏನಾಯ್ತು, ಮಲ್ಕೊಂಡು ಇದ್ದಾನೆ ಆದ್ರೂ ಕೂಡ ಅವನಿಗೆ ನಿದ್ದೆ ಬರದೆ 1 ಗಂಟೆ 1.5 ಆಗೋಗಿದೆ, ನಿದ್ದೆ ಬರ್ತಾನೆ ಇಲ್ಲ. ಅವಾಗ ಏನಾಯ್ತು, ಏನ್ ಅದಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವನಿಗೆ ಈ ಚಿಂತೆಯಿಂದ ಅವನು ಚಿಂತೆ ಪಡಬೇಕು, ಅವನಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗ್ಬೇಕು ಅಥವಾ ತಲಮಲ ಉಂಟಾಗ್ಬೇಕು ಅಂತ ಅವನಿಗೆ ಆವತ್ತಿನ ಕರ್ಮ ಪ್ರಾರಂಭ ಇದೆ. ಅದು ಕೂಡ ಮುಗಿದೋಗಿ ಏನ್ ಮಾಡ್ತಾನೆ, ನಿದ್ದೆ ಬಂದ್ಬಿಡುತ್ತೆ ಆಮೇಲೆ. ಸೊ ಕೆಲವು ಸತಿ ನಿದ್ದೆ ಬರ್ದೇನೆ ಹೋಗ್ಬಿಡುತ್ತೆ, ಪೂರ್ತಿ ಇಡೀ ರಾತ್ರಿ ನಿದ್ದೆ ಬರ್ದೇ ಇರೋ ಸ್ಥಿತಿ ಕೂಡ ಇದ್ದಿದೆ. ಹಾಗಾಗಿ ಈ ತರ ಎಲ್ಲ ಆಗುತ್ತೆ. ಈಗ ಆದ್ರೆ ಸುಶುಕ್ತಿ ಅಂತ ಬಂದು ನಮ್ಗೆ ಆವರಿಸ್ಬಿಡುತ್ತೆ ನ್ಯಾಚುರಲಿ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಆವತ್ತಿನ ಕರ್ಮ ಅವನಿಗೆ ಮುಗಿಯಿತು ಅಂತಾಯ್ತು. ಆಮೇಲೆ ಮತ್ತೆ ಅವನಿಗೆ ಕರ್ಮ ಬಾಕಿ ಇದೆಯಲ್ಲ, ಅದಕ್ಕಾಗಿ ಸುಶುಕ್ತಿ ಮತ್ತೆ ಹೇಳ್ತಾನೆ, ಎದ್ದು ಅವನಿಗೆ ಪ್ರಾರಂಭ ಕರ್ಮ ಎಬ್ಬಿಸ್ಬಿಡುತ್ತೆ ಅವನ್ನ, ಎಬ್ಬಿಸಿ ಮತ್ತೆ ಕರ್ಮದಲ್ಲಿ ತೊಡಕೆ ಭೋಗದಲ್ಲಿ ತೊಡಗಿಸ್ಬಿಡುತ್ತೆ ಅವನ್ನ. ಸೊ ಹೀಗೆ ಜೀವೋಪಾಧಿ ಮನಃ ತದ್ವತೆ ಧರ್ಮಾಧರ್ಮ ಫಲಾಪ್ತೆಯೇ ಸ್ವಪ್ನೆ ಜಾಗೃತಿ ಚ ಭ್ರಾಂತ್ವಾ ಕ್ಷೀಣೆ ಕರ್ಮಣಿ ಲೀಯತೆ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಮುಂದಿನ ಒಂದು ಉದಾಹರಣೆ ತಗೊಳ್ತಾರೆ. ಶೇನಃ ಅಂತ ಒಂದು
ಇವಾಗ ನಮ್ಗೆ ಗಿಡಗು ಅಂತೆಲ್ಲ ಕರಿತೀವಲ್ಲ ಅಂತ ಒಂದು ಪಕ್ಷಿಗಳು. ಇದಕ್ಕೆ ಬೇರೆ ಬೇರೆ ಹೆಸರುಗಳು ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ. ಏನಿದ್ರು ಕೂಡ ಶೇನಾ ಅಂತ ಒಂದು ಪಕ್ಷಿ ಇದೆ, ಅದು ಗರುಡ ಅಂತ ಹೇಳ್ತೀವಲ್ಲ ಅಂತದ್ದು. ವೇಗೇನ ನೀಡೈಕ ಲಂಪಟಃ ಶೈತುಂ ಪ್ರಜೆಯೇತ್ ಜೀವಃ ಸುಪ್ತಿಯೈ ತಥಾ ಧಾವೇತ್ ಬ್ರಹ್ಮಾನಂದೈಕ ಲಂಪಟಃ. ಈ ಪಕ್ಷಿ ಏನ್ ಮಾಡುತ್ತೆ, ವೇಗೇನ ನೀಡೈಕ ಲಂಪಟಃ, ನೀಡ ಅಂತ ಹೇಳಿದ್ರೆ ಅದರ ಒಂದು ಗೂಡು, ಆ ಗೂಡಿಗೆ ಗೂಡನ್ನೇ ದೃಷ್ಟಿಯಾಗಿಟ್ಕೊಂಡು ಬೇಗ ಬೇಗ ಬಂದ್ಬಿಡ್ತಾ ಇದ್ರು. ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಬಂದು ಅದಕ್ಕೆ ಒಂದು ವಿಶ್ರಾಂತಿ ತಗೊಂಡು ಅಲ್ಲಿ ನಿದ್ದೆ ಮಾಡ್ಬೇಕು ಅಂತ ಬಂದ್ಬಿಡ್ತಾ ಇದ್ರು. ಹೀಗೆ ಜೀವಃ ಸುಪ್ತಿಯೈ ತಥಾ ಧಾವೇತೆ ಬ್ರಹ್ಮಾನಂದೈಕ ಲಂಪಟಃ. ಜೀವ ಆ ಸುಶುಪ್ತಿ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡು ಅವನು ಎಷ್ಟು ಹನುಮಂತನಾಗಿದ್ರು ಸರಿ, ಎಷ್ಟು ಬಡವನಾಗಿದ್ರು ಸರಿ, ಎಷ್ಟೇ ಭೋಗ ಪದಾರ್ಥಗಳು ಅವನಿಗೆ ಇದ್ರು ಕೂಡ ಅವನಿಗೂ ಕೂಡ ಈ ಸುಶುಪ್ತಿ ಒಂದು ಆನಂದ ಅನ್ನೋದು ಎಲ್ಲದಕ್ಕಿಂತ ಅವನು ಅದನ್ನ ಜಾಸ್ತಿ ಅವನು ರೇಟ್ ಮಾಡ್ತಾನೆ ಅವನು. ಯದ್ಯಪಿ ಜಾಗೃತ ಅವಸ್ಥೆಯಲ್ಲಿ ಅವನು ಎಂತ ದೊಡ್ಡ ದೊಡ್ಡ ತುಂಬಾ ಖರ್ಚು ಮಾಡಿ ಸಿಗುವಂತ ಸುಖಗಳೆಲ್ಲ ಅನುಭವಿಸ್ತಾ ಇದ್ರು ಕೂಡ ಒಂದಾನೊಂದು ಕ್ಷಣದ ಸಮಯದಲ್ಲಿ ಸಾಕಪ್ಪ ಇವತ್ತು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನಿಗೆ ಮಲ್ಕೊಡ್ಬಿಡ್ತಾನೆ. ಅವಾಗ ಏನಾಯ್ತು, ಇದಕ್ಕಿಂತ ದೊಡ್ಡ ಸುಖ ಅವನಿಗೆ ಆ ನಿದ್ದೆಯಲ್ಲಿ ಸಿಗುತ್ತೆ ಅಂತ ಅವನಿಗೂ ಗೊತ್ತಿದೆ. ಅದು ಯಾರು ಹೇಳ್ಕೊಟ್ಟು ಬಂದಿದ್ದಲ್ಲ, ಅದು ನ್ಯಾಚುರಲ್ ಆಗಿ ಬಂದಿದೆ ಅದು. ಸೊ ಹೀಗೆ ಜೀವಃ ಸುಪ್ತಿ ತಥಾ ಧಾವೇತ್ ಬ್ರಹ್ಮಾನಂದೈಕ ಲಂಪಟ. ಲಂಪಟ ಅಂತ ಹೇಳಿದ್ರೆ ವಿಷಯ ಲಂಪಟ ಹಾಕಿ ಲಂಪಟ ಅಂತ ಹೇಳ್ತಾರೆ. ಹೌಣಿಸೋದು ಅಥವಾ ಒಂದು ಸಮನ್ ಹೂ ಇಸ್ ಹ್ಯಾಂಕರಿಂಗ್ ಪಾರ್ಟ್, ಹ್ಯಾಂಕರಿಂಗ್ ಅಂತ ಹೇಳ್ತೀವಲ್ಲ ಅದು ಲಂಪಟ ಅನ್ನೋದು. ಸೊ ಹೀಗೆ ಇವನ್ಗೆ ಸುಶುಪ್ತಿಗೆ ಈ ತರ ಹ್ಯಾಂಕರಿಂಗ್ ಬಂದ್ಬಿಟ್ಟಿರುತ್ತೆ ಅವನಿಗೆ, ಅದು ಬೇಕು ಅಂತ ಅವನು ಅಲ್ಲಿಗೆ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ. ಸೊ ಇವಾಗ ಮುಂದಕ್ಕೆ ಶ್ಲೋಕದಲ್ಲಿ ಅತಿ ಬಾಲ ಸಣ್ಣ ಚಿಕ್ಕ ಮಗು ಅದರ ದೃಷ್ಟಾಂತ ಕೊಟ್ಟಿದೆ ಶ್ರುತಿ, ಅದನ್ನ ಹೇಳ್ತಾ ಇದ್ದಾರೆ. ಅತಿ ಬಾಲ ಸ್ತನಂ ಪೀತ್ವಾ ಮೃದು ಶಯ್ಯಾಗತೋ ಹಸನ್ ರಾಗದ್ವೇಷಾದ್ಯನುತ್ಪತ್ತೇ ಆನಂದೈಕ ಸ್ವಭಾವ ಭಾಕ್. ಈ ಮಗುಗೆ ತಾಯಿ ಏನ್ ಮಾಡ್ತಾಳೆ, ಹಾಲು ಕುಡಿಸ್ತಾಳೆ, ಕುಡಿಸ್ಬಿಟ್ಟು ಒಂದು ಒಳ್ಳೆ ಹಾಸಿಗೆಯಲ್ಲಿ ಮಲಗಿಸ್ತಾಳೆ. ಅಷ್ಟೇ ಸಾಕದಿಕ್ಕೆ ಅದು ನಗ್ನಗ್ತಾ ಅದು ಸಂತೋಷ ಆಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ರಾಗದ್ವೇಷಗಳು ಯಾವ್ದು ಇಲ್ಲದೇ ಇರೋದ್ರಿಂದ ಅದಕ್ಕೆ ಚಿಂತೆ ಕಾಡೋದು ಅನ್ನೋದು ಏನು ಇಲ್ಲವೇ ಇಲ್ಲ, ಇನ್ನೂ ಆ ಪ್ರಾಯ ಬಂದಿಲ್ಲ ಅದಕ್ಕೆ. ಹಾಗಾಗಿ ಆ ಒಂದು ಮುಗ್ಧತೆ ಅಂತ ಇದೆಯಲ್ಲ, ಅದರಿಂದ ಅದು ಏನ್ ಮಾಡುತ್ತೆ ಆನಂದವನ್ನ ಅದು ಅನುಭವಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಆನಂದೈಕ ಸ್ವಭಾವ ಬಾಕ್ ಅಂತ ಹೇಳ್ಬಿಟ್ಟು ಆನಂದವೇ ಸ್ವಭಾವವಾಗಿರುತ್ತೆ ಆ ಸ್ವರೂಪ, ಒಂದು ಪರಾನಂದೈಕ ಸ್ವರೂಪ ಸ್ವಭಾವ ಬಾಕ್ ಅಂತ ಹೇಳ್ಬಿಟ್ಟು ಇವರು ಇದನ್ನ ಒಂದು ತುಂಬಾ ಚೆನ್ನಾಗಿ ಇದನ್ನ ಬಣ್ಣಿಸಿದೆ ಶ್ರುತಿ, ಅದನ್ನ ಇವರು ಹೇಳಿದ್ರು ಈ ಶ್ಲೋಕದಲ್ಲಿ. ಮುಂದೆ ಮಹಾರಾಜ, ಹೇಗೆ ಒಂದು ಮಹಾರಾಜ ಸಾರ್ವಭೌಮ ಚಕ್ರವರ್ತಿ ಅಂತ ಹೇಳ್ತೀವಲ್ಲ, ಅವನಿಗೆ ಯಾವುದೇ ಕೊರತೆ ಇಲ್ಲ, ಯಾರೋ ಅವನ್ನ ಪೀಡಿಸೋರಿಲ್ಲ, ಇತರ ರಾಜರು ಬಂದು ಅವನ್ನ ಪೀಡಿಸ್ತಾರೆ ಅಂತ ಅಂತದೆಲ್ಲ ಕೂಡ ಯಾವ ಭಯ ಇಲ್ಲ ಅವನಿಗೆ, ಆ ನಿಶ್ಚಿಂತೆಯಾಗಿರೋನು. ಅವನ ವಿಷಯವನ್ನ ಕೂಡ ಒಂದು ದೃಷ್ಟಾಂತವಾಗಿ ಕೊಟ್ಟಿದೆ ಶ್ರುತಿ. ಮಹಾರಾಜ ಸಾರ್ವಭೌಮ ಸಂತೃಪ್ತ ಸರ್ವಭೋಗ್ಯತಃ ಮಾನುಷಾನಂದ ಸೀಮಾನಂ ಪ್ರಾಪ್ಯಾನಂದೈಕ ಮೂರ್ತಿ ಭಾಗ. ಇದಕ್ಕೆ ತೈತ್ರಿಯ ಉಪನಿಷತ್ತಲ್ಲಿ ಈ ಆನಂದ ಮೀಮಾಂಸ ಅಂತ ಇದೆಯಲ್ಲ, ಅಲ್ಲಿ ಒಂದು ದೃಷ್ಟಾಂತ ಬರುತ್ತೆ. ಮೊದಲು ಮಾನುಷಾನಂದ, ಆ ಮಾನುಷಾನಂದ ಹೇಳಕ್ಕೆ ಅದು ಹೇಗ್ ಬಿಡುತ್ತೆ ಅಂತ ಹೇಳಿದ್ರೆ, ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತಸ್ಯೇಯಂ ಪೃಥಿವಿ ವಿತ್ತಸ್ಯ ಪೂರ್ಣ ಸ್ಯಾತ್ ಅಂತ ಒಂದು ಉಲ್ಲೇಖ ಬರುತ್ತೆ. ಅವನು ಮನುಷ್ಯ ಆನಂದ ಹೇಗಿರುತ್ತೆ, ಅದರ ಒಂದು ಐಡಿಯಲ್ ಮನುಷ್ಯ ಆನಂದ ಎಂತದ್ದು ಅಂತ ಹೇಳಕ್ಕೆ ಅದು ಒಂದು ವಿವರಣೆ ಕೊಡುತ್ತೆ. ಅದು ಯುವ ಆಗಿರ್ಬೇಕು, ಅವನು ಮುದುಕನಾಗಿರ್ಬಾರ್ದು. ಮುದುಕ ಆಗ್ಬಿಟ್ಟೆ ಅವ್ನಿಗೆ ಏನಾಗುತ್ತೆ, ಅವನಿಗೆ ವೃದ್ಧಾಪ್ಯದಿಂದ ಬರೋ ದುಃಖಗಳ ಕಷ್ಟಗಳೆಲ್ಲ ಬರುತ್ತೆ, ಯಾಕಂದ್ರೆ ಮೈಗೆ ಬೇಕಾದಷ್ಟು ತೊಂದರೆಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಅದರಿಂದ ಅವನಿಗೆ ಒಂದು ಒಳ್ಳೆ ಸುಖ ಅನ್ನೋದು ಇರೋದಿಲ್ಲ. ಹಾಗಾಗಿ ಅಂಥದ್ದು ಇಲ್ಲದೆ ಇರೋ ಯುವ ಅಂತ ಹೇಳಿದ್ರು. ಅದರಲ್ಲೂ ಕೂಡ ಸಾಧು ಯುವ ಅಂತ ಹೇಳಿದ್ರೆ ಏನು, ಅವನು ಒಳ್ಳೆ ವೃತ್ತಿ ಇಟ್ಕೊಂಡಿರೋನು, ಕೆಟ್ಟ ಕೆಟ್ಟ ವೃತ್ತಿಗೆಲ್ಲ ಹೋಗದೆ ಒಳ್ಳೆ ವೃತ್ತಿ ಇಟ್ಕೊಂಡಿರೋನು. ಅಧ್ಯಾಯಕ, ಅವನಿಗೆ ಧರ್ಮಧರ್ಮ ಅಂದ್ರೆ ಏನು ಗೊತ್ತು ಅಂತ ಶಿಕ್ಷಣ ಕೊಟ್ಟಿದ್ದಾರೆ ಅವನಿಗೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ತಿಳ್ಕೊಂಡಿದ್ದಾನೆ ಶಾಸ್ತ್ರದಲ್ಲಿ ಯಾವ್ದು ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾವ್ದು ಮಾಡ್ಕೂಡ್ದು ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡು ಅವನ ಪ್ರಕಾರ ನಡ್ಕೊಳ್ಳೋನು. ಹಾಗಾಗಿ ಆಶಿಷ್ಟಃ ದೃಢಿಷ್ಠ ಬಲಿಷ್ಠ, ಆಮೇಲೆ ದೃಢಗಾತ್ರ ಇಟ್ಕೊಂಡಿರೋನು, ಬಲಿಷ್ಠನಾಗಿದ್ದಾನೆ ಅಂತ ಒಂದು ವ್ಯಕ್ತಿ ಇದಾನಲ್ಲ, ಅವನ ಕೂಡ ಒಂದು ರಾಜ ತರ ರಾಜನಾಗಿ ತೋರಿಸಿದೆ. ವಿತ್ತಸ್ಯಂ ಪೃಥ್ವಿ ವಿತ್ತಸ್ಯ ಪೂರ್ಣ ಸ್ಯಾತ್, ಅವನಿಗೆ ಯಾವ್ದಕ್ಕೂ ಕೊರತೆ ಇಲ್ಲ, ಅವನಿಗೆ ಎಲ್ಲ ಭೋಗಕ್ಕೂ ಅವನಿಗೆ ಸಿದ್ಧವಾಗಿದೆ, ಅವನಿಗೆ ಯಾವ್ದಕ್ಕೂ ಅವನಿಗೆ ಇದು ಬೇಕು ಅಂತ ಒಂದು ಆಸೆ ಪಡಬೇಕ ಅವಶ್ಯಕತೆನೇ ಇಲ್ಲ, ಎಲ್ಲ ಸಿದ್ಧವಾಗಿದೆ ಅವನಿಗೆ ಅಂತ ಅವನನ್ನ ನೋಡಿ ಶ್ರುತಿ ಹೇಳ್ತಾ ಇದೆ. ಇದು ಒಂದು ಮಾನುಷ ಆನಂದ, ಮನುಷ್ಯರಲ್ಲಿ ಸಿಕ್ಕಬಹುದಾದಂತ ಉತ್ತಮವಾದ ಆನಂದ ಇದು ಅಂತ ಒಂದು ಹೈಪೋಥೆಟಿಕಲ್ ಆಗಿರ್ಬೋದು ಅದು, ಬಟ್ ಅಂತ ಒಂದು ಅನುಭವವನ್ನ ಆನಂದವನ್ನ ಅದು ತೋರಿಸುತ್ತೆ ಇಲ್ಲಿ. ಅದನ್ನ ಹೇಳ್ತಾ ಇದ್ದಾರೆ, ಮಹಾರಾಜ ಸಾರ್ವಭೌಮ ಸಂತೃಪ್ತ ಸರ್ವಭೋಗತಃ, ಎಲ್ಲ ಭೋಗಗಳು ಅವನಿಗೆ ಕೈಯಲ್ಲಿ ಸಿಕ್ಕಿದೆ, ಅದರಿಂದ ತೃಪ್ತನಾಗಿರೋನು. ಮಾನುಷಾನಂದ ಸೀಮಾನಂ ಪ್ರಾಪ್ಯ, ಮಾನುಷಾನಂದದ ಒಂದು ಸೀಮಾ ಅಂತ ಹೇಳಿದ್ರೆ ದಟ್ ಇಸ್ ದಿ ಎಂಡ್ ದಟ್ ಇಸ್ ದಿ ಎಕ್ಸ್ಟ್ರೀಮ್ ಲಿಮಿಟ್
ಆಫ್ ಆನಂದ ದಟ್ ಎ ಹ್ಯೂಮನ್ ಕ್ಯಾನ್ ಗೆಟ್ ಇನ್ ದಿಸ್ ವರ್ಲ್ಡ್. ಯಾಕಂದ್ರೆ ಇದು ಮನುಷ್ಯ ಲೋಕ, ಇದು ಈ ಲೋಕದಲ್ಲಿ ಸಿಗ್ಬೋದಾದ ಆನಂದ ಈ ಮನುಷ್ಯನಿಗೆ ಸಿಕ್ಕೋದು, ಇಂತಹ ಕಂಡೀಷನ್ಸ್ ಎಲ್ಲ ಇದ್ರೆ ಅವನಿಗೆ ಮನುಷ್ಯ ಆನಂದ ಇದೆ ಅಂತ ಹೇಳಿದ್ದಾರೆ. ಅದನ್ನ ಇವರು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಸುಶ್ರುತಿ ಅಲ್ಲ, ದೃಷ್ಟಾಂತಕ್ಕೆ ಕೊಡ್ತಾ ಇದ್ರೆ ಸುಶ್ರುತಿ ಅಲ್ಲ ಇದು. ಅವನಿಗೆ ಸಿಕ್ಕೋ ಆನಂದ ಅನ್ನೇ ಆನಂದವನ್ನೇ ಬ್ರಹ್ಮಾನಂದಕ್ಕೆ ಹೋಲಿಸ್ತಾ ಇದೆ ಶ್ರುತಿ. ಮೊದಲು ಹುಟ್ಟಿದ್ ಯಾವ್ದು ಅಂತ ಹೇಳಿದ್ರೆ ಈ ಪಕ್ಷಿ ಹೇಳಿದ್ರಲ್ಲ ಶೇನ ಅನ್ನೋ ಪಕ್ಷಿ, ಆಮೇಲೆ ಶಕುನಿ ಅನ್ನೋದು, ಅವುಗಳೆಲ್ಲ ರೆಸ್ಟ್ ಅನ್ನೋದನ್ನ ಕುರಿತು ಓಡುತ್ತೆ. ಅದನ್ನ ಕೊಟ್ಟರು ನಮ್ಗೆ ದೃಷ್ಟಾಂತ. ಅದ್ರ ಇಲ್ಲಿ ಕೊಡ್ತಾ ಇರೋದು ಏನಂದ್ರೆ ಅವ್ರಿಗೆ ಆ ರೆಸ್ಟ್ ಎಲ್ಲ ಇಲ್ದೇ ಹೋದ್ರು ಕೂಡ ಅವ್ರಿಗೆ ಇರೋ ಅವ್ರಿಗಿರೋ ಸ್ಥಿತಿನೇ ನಮ್ಗೆ ಒಂದು ದೃಷ್ಟಾಂತ ಈ ಬ್ರಹ್ಮಾನಂದಕ್ಕೆ. ಆ ಮಗು ಅದಕ್ಕೆ ಮಗು ಕೊಟ್ರು ಫಸ್ಟ್. ಮಗು ನಿದ್ದೆ ಮಾಡ್ತಾ ಇರುವಾಗ ಸುಖ ಅಂತ ಅದನ್ನ ಹೇಳಿಲ್ಲ. ಆ ತಾಯಿ ಅವಳಿಗೆ ಆ ಮಗುಗೆ ಹೊಟ್ಟೆ ತುಂಬಾ ಅದಕ್ಕೆ ಹಾಲು ಕುಡಿಸಿ ಅದನ್ನ ಒಂದು ಒಳ್ಳೆ ಕಡೆ ಮಲಗಿಸಿದಾಳೆ ಅಂತ ಹೇಳಿದ್ರೆ ಅಷ್ಟೇ ಸಾಕು ಆ ಮಗುವಿನ ಒಂದು ಆನಂದ ಪೂರ್ತಿ ಮ್ಯಾನಿಫೆಸ್ಟ್ ಆಗಕ್ಕೆ ಅಂತ. ಆ ಆನಂದವನ್ನ ನಮ್ಗೆ ಈ ಸುಶುಕ್ತಿಯಲ್ಲಿ ಸಿಗುವ ಆನಂದ ನಮ್ಮ ಬ್ರಹ್ಮಾನಂದಕ್ಕೆ ಹೋಲಿಸ್ತಾ ಇದೆ. ಅದೇ ತರ ಮಹಾರಾಜ ಎಂದು ಹೇಳಿದ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ ಮಹಾವಿಪ್ರೋ ಬ್ರಹ್ಮವೇದಿ ಕೃತಕೃತ್ಯತ್ವ ಲಕ್ಷಣಾತ್ ಲಕ್ಷಣಾಂ ವಿದ್ಯಾನಂದಸ್ಯ ಪರಮಾಂ ಕಾಷ್ಠಾಂ ಪ್ರಾಪ್ಯಾನುತಿಷ್ಠತೆ ಪ್ರಾಪ್ಯಾವತಿಷ್ಠತೆ. ಇವಾಗ ಮಹಾವಿಪ್ರಹ ಇದು ಯಾರು ಅಂದ್ರೆ ಒಂದು ಬ್ರಾಹ್ಮಣ ಬ್ರಹ್ಮಜ್ಞಾನಿ, ಅದೇ ಬ್ರಾಹ್ಮಣ ಅಂತ ಹೇಳಿದ್ರು ಬ್ರಹ್ಮಜ್ಞಾನಿನ ಬ್ರಹ್ಮವೇದಿ ಕೃತಕೃತ್ಯತ್ವ ಲಕ್ಷಣಾಂ ವಿದ್ಯಾನಂದಸ್ಯ ಪರಮಾಂ ಕಾಷ್ಠಾಂ. ಅವನಿಗೆ ಇನ್ನು ಮಾಡ್ಬೇಕಾದ್ದು ಅಂತ ಏನು ಇಲ್ವೇ ಇಲ್ಲ, ಅವನಿಗೆ ಗಳಿಸ್ಬೇಕಾದ್ದು ಅಂತ ಯಾವುದೇ ಇಲ್ವೇ ಇಲ್ಲ, ಹೊಂದ್ಬೇಕಾದ್ದು ಅಂತ ಯಾವುದೇ ಇಲ್ವೇ ಇಲ್ಲ, ತಿಳಿಬೇಕಾದ್ದು ಅಂತ ಯಾವುದೇ ಇಲ್ವೇ ಇಲ್ಲ. ನಾವು ಏಳನೇ ಅಧ್ಯಾಯದ ಕೊನೆಯಲ್ಲಿ ಓದ್ತೀವಲ್ಲ ಕೃತಕೃತ್ಯ ಅಂತ, ಆ ಕೃತಕೃತ್ಯತೆ ಅನ್ನೋನು ಪಡೆದಿದ್ದಾನೆ ಅವನು. ವಿದ್ಯಾನಂದಸ್ಯ ಪರಮಾಂ ಕಾಷ್ಠಾಂ, ಆ ಆತ್ಮಜ್ಞಾನದ ಒಂದು ಆನಂದ ಇದೆಯಲ್ಲ ಅದರ ಒಂದು ಪರಾಕಾಷ್ಠತೆಯನ್ನ ಅವನು ಹೊಂದಿದ್ದಾನಲ್ಲ, ಅವನು ಆ ಒಂದು ಆನಂದದಲ್ಲಿ ಇರ್ತಾನೆ. ಅಂತ ಒಂದು ಆನಂದವೇ ನಮ್ಮ ಬ್ರಹ್ಮ ಸುಶುಕ್ತಿ ಇರೋ ಆನಂದ ಬ್ರಹ್ಮಾನಂದ ಅಂತ ಅದನ್ನು ಹೇಳಿದ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ ಮುಗ್ಧ ಬುದ್ಧಾತಿ ಬುದ್ಧಾನಾಂ ಲೋಕೆ ಸಿದ್ಧಾತ್ಮತ ಉದ್ಧೃತ ಉದಾಹೃತಾನಾಂ ಅನ್ಯೇತು ಸುಖಿನೋ ದುಃಖಿನೋ ನ ಸುಖಾತ್ಮಕಾಹ. ಇವಾಗ ಅನ್ನ ಸುಖಾತ್ಮಕಾಹ. ಇವಾಗ ಇದನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ, ಈ ದೃಷ್ಟಾಂತಗಳೆಲ್ಲ ಕೊಟ್ಟ ಮೇಲೆ ಈ ವಿಷಯವನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಮುಗ್ಧ ಅಂದ್ರೆ ಮಗುದು, ಬುದ್ಧಾದಿ ಬುದ್ಧ ಅತಿ ಬುದ್ಧಾನ, ಬುದ್ಧ ಅಂತ ಹೇಳಿದ್ರೆ ಈ ರಾಜ ನನ್ನ ಬುದ್ಧ ಅಂತ ಹೇಳ್ಬೋದು. ಅತಿ ಬುದ್ಧ ಅಂತ ಹೇಳಿದ್ರೆ ಏನು, ಆತ್ಮಜ್ಞಾನಿ ಇವರು. ಲೋಕೆ ಸಿದ್ಧಾಹ ಸುಖಾತ್ಮತ ಇವ್ರಿಗೆಲ್ಲ ಸುಖ ಸಿದ್ಧವಾಗಿದೆ, ಸುಖಾತ್ಮತ ಸುಖ ಸ್ವರೂಪ ಅನ್ನೋದು ಅವರಿಗೆ ಸಿದ್ಧವಾಗಿದೆ ಅವರಿಗೆ. ಉದಾಹೃತಾನ ಮಧ್ಯೆ ಅನ್ಯ ಅಂತ ಇನ್ನೊಂದು ಪಟ ಇದೆ ಮಧ್ಯೆ, ತು ದುಃಖಿನಃ ನ ಸುಖಾತ್ಮಕ. ಈ ಉದಾಹೃತ ಈ ಉದಾಹರಣೆ ಕೊಟ್ರಲ್ಲ ಇವ್ರಿಗಳ ಮಧ್ಯೆ ಈ ಸುಖ ಇಲ್ಲದೇ ಇರೋರು ದುಃಖಿನಃ ನ ಸುಖಾತ್ಮಕ. ಹಾಗಾಗಿ ಇವ್ರ ಇಂಥ ಒಂದು ಸ್ಥಿತಿ ಇಲ್ಲದೇ ಇರೋರು, ಅಂತ ಒಂದು ಆನಂದ ಇಲ್ಲದೇ ಇರೋರೆಲ್ಲ ದುಃಖಾತ್ಮರೇ ಆಗ್ತಾರೆ ಅಂತ ಹೇಳ್ಬಿಟ್ಟು ದುಃಖಿನಃ ನ ಸುಖಾತ್ಮ. ಹಾಗಾಗಿ ಸೊ ಇವಾಗ ಅದರ ಒಂದು ತಾತ್ಪರ್ಯವನ್ನು ಹೇಳಿದ್ರು. ಇವಾಗ ವಿವೇಕ ಶೂನ್ಯ ನೋಡಿ, ವಿವೇಕ ಇಲ್ಲದೇ ಇದ್ರು ಕೂಡ ಆ ಬಾಲಹ ಸುಖಿಯಾಗಿದ್ದಾನೆ, ಮಗು ಸುಖಿಯಾಗಿದೆ. ವಿವೇಕ ಇದ್ರು ಕೂಡ ಇದ್ದು ಈ ಸಾರ್ವಭೌಮಾನವನು ಸುಖಿಯಾಗಿದ್ದಾನೆ. ಅತಿ ವಿವೇಕ ಆತ್ಮಾನತ್ವ ವಿವೇಕ ಇಟ್ಕೊಂಡಿರೋನು ಈ ಅವನು ಸುಖವಾಗಿ ಇದ್ದಾನೆ. ಇತರ ಇತ್ತು ಇವ್ರು ಅಲ್ಲದೆ ಇರೋ ಇಂಥ ಒಂದು ಸುಖ ಇಲ್ಲದೆ ಇರೋರು ಖಂಡಿತ ಅವರೆಲ್ಲ ದುಃಖಿಗಳೇ ಅಂತ ಹೇಳ್ಬಿಟ್ರು. ಹೀಗಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡ್ಕೋಬಹುದು. ನಮ್ಗೆ ಖಂಡಿತ ಈ ಮುಗ್ಧತೆ ಅನ್ನೋದು ಇಲ್ಲ ಖಂಡಿತ, ಮಗು ಸ್ಥಿತಿ ಇಲ್ಲ ನಾವು, ಮಲೆ ಮಹಾರಾಜ ಅನ್ನೋ ಸ್ಥಿತಿ ಇಲ್ಲೋ ಇಲ್ಲ ಖಂಡಿತ, ಅದೇ ತರ ಬ್ರಹ್ಮಜ್ಞಾನಿ ಅನ್ನೋ ಸ್ಥಿತಿ ಇಲ್ಲ. ಹಾಗಾಗಿ ನಾವು ನಮ್ಮ ಸ್ಥಿತಿಯನ್ನ ನಾವು ಖಂಡಿತ ಈ ಸುಖ ಎಲ್ಲ ಇಲ್ಲದೆ ಇರೋದ್ರಿಂದ ನಾವು ಅತಿ ದುಃಖಿನ ಅಂತ ಹೇಳಿದ್ರು. ಬಟ್ ಏನಿವೇ ಆ ದುಃಖಿನ ಅಂತ ಹೇಳಿದ್ರು ಕೂಡ ಸುಶುಕ್ತಿಯಲ್ಲಿ ನಮ್ಗೆ ಈ ಸುಖ ಅನ್ನೋದು ಇದ್ದೇ ಇದೆ, ಅದು ನಮ್ಮ ಸ್ವರೂಪವೇ ಅಂತ ನಾವು ತಿಳ್ಕೊಳಕ್ಕೆ ನಮ್ಗೆ ಇದೊಂದು ಈ ತರ ಹೇಳ್ಕೊಟ್ಟಿದ್ದು ನಮ್ಗೆ ಒಂದು ಉತ್ತೇಜಕ ಆಗುತ್ತೆ. ಹೌದು, ನನ್ನ ಒಂದು ಸುಖ ಸ್ವರೂಪ ದುಃಖ ಅನ್ನೋದನ್ನ ನಾನು ತಿಳ್ಕೊಬೇಕು, ತಿಳ್ಕೊಳಕ್ಕಾಗಿ ನಾನು ಈ ಒಂದು ಈ ವೇದಾಂತ ವಿಚಾರದಲ್ಲಿ ನಾನು ಚೆನ್ನಾಗಿ ತೊಡಗಿಸ್ಕೋಬೇಕು ನನ್ನ ಅಂತ ನಮ್ಗೆ ಒಂದು ಉತ್ತೇಜನೆ ಸಿಗುತ್ತೆ ಇದರಿಂದ. ಆಮೇಲೆ ಮುಂದಕ್ಕೆ ಕುಮಾರಾದಿ ವದೇವಾಯಂ ಬ್ರಹ್ಮಾನಂದೈಕ ತತ್ಪರ ಸ್ತ್ರೀ ಸ್ತ್ರೀ ಪರಿಷ್ವಕ್ತವದ್ವೇದ ನ ಬಾಹ್ಯಾಂ ಬಾಹ್ಯಂ ನಾಪಿ ಚಾಂತರಂ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಕುಮಾರಾದಿವತ್ ಏವ ಅಯಂ ಬ್ರಹ್ಮಾನಂದೈಕ ತತ್ಪರ. ಹೇಗೆ ಆ ಮಗು ಇಂಥವುಗಳೆಲ್ಲ ಇದೆಯಲ್ಲ, ಅದೇ ತರನೇ ಇವನು ಬ್ರಹ್ಮಾನಂದೈಕ ತತ್ಪರ, ಆ ಬ್ರಹ್ಮಾನಂದವೇ ಬೇಕು ಅಂತ ಇವನು ತತ್ಪರನಾಗಿದ್ಕೊಂಡು ಸ್ತ್ರೀ ಪರಿಷ್ವಕ್ತವತ್ ಆ ವೇದ ನ ಬಾಹ್ಯಂ ನಾಪಿ ಚಾಂತರಂ. ಸುಶುಕ್ತಿ ಅವಸ್ಥೆಯಲ್ಲಿ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಶ್ರುತಿಯ ಒಂದು ದೃಷ್ಟಾಂತ ಕೊಡುತ್ತೆ. ಆ ಶ್ರುತಿ ಸುಶುಕ್ತಿಯ ಸುಖವನ್ನ ನಾವು ಅನುಭವಿಸ್ತಾ ಇರ್ತೀವಲ್ಲ, ಬ್ರಹ್ಮಾಂಡವಾಗಿ ಆಗಿರ್ತೀವಲ್ಲ, ಆವಾಗ ನಮ್ಮ ಸ್ಥಿತಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದೆ. ಒಂದು ಒಂದು ಪುರುಷ ಅವನಿಗೆ ತುಂಬಾ ಪ್ರಿಯ ಆಗಿರೋ ಒಂದು ಬಾಡಿಯನ್ನ ಅವನು ಆಲಿಂಗನ ಮಾಡ್ಕೊಂಡಿದ್ದಾಗ ಅವನಿಗೆ
ಯಾವ ಹೇಗೆ ಅವನಿಗೆ ಹೊರಗಡೆ ವಿಷಯವೋ ಅಥವಾ ಒಳಗಡೆ ವಿಷಯವೋ, ಒಳಗಡೆ ಅಂದ್ರೆ ಮನಸ್ಸಿನ ಒಳಗಡೆ ಇರೋ ತಲೆಮಳಗೋ, ಯಾವುದು ಕೂಡ ಅವನು ಮರೆತಿರ್ತಾನೋ. ಯಾಕೆಂದ್ರೆ ಆಲಿಂಗದ ಸುಖ ಅವನಿಗೆ ಅಷ್ಟೊಂದು ಜೋರಾಗಿದೆ. ಅದು ಅದೇನ್ ಮಾಡಿರುತ್ತೆ, ಅವನಿಗೆ ಹೊರಗಡೆ ಅವನಿಗೆ ಏನಾದ್ರೂ ಸಾಲ ಗಿಲ್ಲ ಮಾಡಿದ್ರು ಕೂಡ ಅದನ್ನು ಕೂಡ ಅವನು ಮರೆತು ಬಿಡ್ತಾನೆ. ಮನಸ್ಸಲ್ಲಿ ಕೂಡ ಅವನಿಗೆ ಯಾವುದೇ ಒಂದು ಕಷ್ಟಗಳು ಕ್ಲೇಶಗಳೆಲ್ಲ ಇಲ್ಲದೆ ಅವನು ಆ ಸಮಯ ಮಾತ್ರ ಅವನಿಗೆ ಹೇಗಿರುತ್ತೋ ಆ ತರ ಇವನು ಕೂಡ ಈ ಸುಶುಪ್ತಿಲಿರುವಾಗ ಕೂಡ ನಾವು ಆ ಒಂದು ಒಳಗಡೆ ಹೊರಗಡೆ ಯಾವುದು ಯಾವ ಜ್ಞಾನವೂ ಇಲ್ಲದೆ ಇರ್ತೀವಿ ಅಂತ ಈ ಶ್ರುತಿ ಹೇಳುತ್ತೆ. ಅದನ್ನ ಏನು ಅನ್ನೋದನ್ನ ಆ ಒಳಗಡೆ ಹೊರಗಡೆ ಅನ್ನೋದೇನು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬಾಹ್ಯಂ ರತ್ಯಾದಿಜಂ ವೃತ್ತಂ ಗೃಹಕೃತ್ಯಂ ಚ ಯಥಾಂತರಂ ತಥಾ ಜಾಗರಣಂ ಬಾಹ್ಯಂ ನಾಡಿ ಸ್ವಪ್ನ ಆಂತರ. ಇವನ ವಿಷಯದಲ್ಲಿ ಆ ಸ್ತ್ರೀ ಪುರುಷರು ಅವರು ಆಲಿಂಗನ ಮಾಡ್ಕೊಂಡಿದಾರಲ್ಲ, ತಂಪ್ಕೊಂಡಿದಾರಲ್ಲ, ಅಲ್ಲಿ ಏನಂದ್ರೆ ಬಾಹ್ಯಂ ಅಂತ ಹೇಳಿದ್ರೆ ಏನು, ಅವನು ಅಲ್ಲಲ್ಲಿ ಓಡಾಡಿದ್ದು, ರಸ್ತೆಗೆಲ್ಲ ಓಡಾಡಿದ್ದು, ಆ ಶ್ರಮ ಎಲ್ಲ ಇದೆಯಲ್ಲ ಅದು. ಆಂತರಂ ಅಂತ ಹೇಳಿದ್ರೆ ಒಳಗಡೆ ಅಂತ ಹೇಳಿದ್ರೆ ಏನು, ಮನೆಯಲ್ಲಿ ಮಾಡ್ಬೇಕಾದ ಮನೆ ಒಳಗಡೆ ಮಾಡ್ಬೇಕಾದ ಕೆಲಸಗಳೆಲ್ಲ ಇದೆಯಲ್ಲ ಅದು ಆಂತರಂ ಅನ್ನೋದು. ಅದೇ ತರ ಇಲ್ಲಿ ನಮ್ಗೆ ಬಾಹ್ಯಂ ಅಂದ್ರೆ ಏನು, ಸುಶುಪ್ತಿ ಇದ್ದಾಗ ನಮ್ಗೆ ಬಾಹ್ಯಂ ಆಂತರಂ ಎರಡೂ ನಮ್ಗೆ ಗೊತ್ತಿರಲ್ಲ ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆ ಅನ್ನೋದು ಬಾಹ್ಯ, ಆಂತರಂ ಅನ್ನೋದು ಸ್ವಪ್ನ ಅವಸ್ಥೆ. ಆ ಸ್ವಪ್ನ ಮತ್ತು